ಕ್ರಿಸ್ತನ ಜೀವಿತ ಭಾಗ ಒಂದು ಇಂಗ್ಲಿಷ್ನಲ್ಲಿ ಪೇಜ್ ನಂಬರ್ 99, ಕನ್ನಡದಲ್ಲಿ ಪೇಜ್ ನಂಬರ್ 113. ಅದರ ಎರಡನೇ ಪ್ಯಾರ ಸೋದರಿ ಆದಂತ ಗೌರಮ್ಮ ಸಿಸ್ಟರ್ ರೀಡ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಓಕೆ ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನಿಜವಾಗಿರುವ ಜೀವಕರವಾದ ನೀರಿಗಾಗಿ ಆ ಹೆಂಗಸು ಮಾಡಿದ ಕೋರಿಕೆಗೆ ನಮ್ಮ ಕರ್ತನು ಉತ್ತರಿಸಲಿಲ್ಲ. ಯಾಕೆಂದರೆ ಪವಿತ್ರವಾದ ಸತ್ಯದ ಆತ್ಮವನ್ನು ದಯಪಾಲಿಸುವ ಕಾಲವು ಇನ್ನೂ ಬಂದಿರಲಿಲ್ಲ, ಮತ್ತು ಅದು ಕಲ್ವಾರಿಯಲ್ಲಿ ಆ ಶ್ರೇಷ್ಠ ಯಜ್ಞವು ಅರ್ಪಣೆಯಾಗಿ ನಂತರ ಪಂಚಶತಮ ದಿನವು ಬರುವವರೆಗೂ ಸಾಧ್ಯವಿರಲಿಲ್ಲ. ಯಾಕೆಂದರೆ ಆಕೆಯು ಸಮಾರ್ಯದವಳಾಗಿರಲು ದೇವರ ಕೃಪಾನುಗ್ರಹವಾಗಲಿ ಪವಿತ್ರಾತ್ಮದನವಾಗಲಿ ಹೊಂದಲು ಆಗ ಅದು ನೇಮಿತವಾದ ಕಾಲವಾಗಿರಲಿಲ್ಲ. ಅದು ದೇವಾನುಗ್ರಹ ಹೊಂದುವ ಅವಕಾಶದ ಬಾಗಿಲು ಅನ್ಯ ಜನರೆಲ್ಲರಿಗೆ ತೆರೆಯಲ್ಪಡುವವರೆಗೆ, ಅಂದರೆ ಪಂಚಶತಮ ದಿನದ ನಂತರ 3.5 ವರ್ಷದ ಕಾಲಗಳವರೆಗೆ ಉಂಟಾಗುತ್ತಿರಲಿಲ್ಲ. ಹೀಗಿದ್ದರೂ ಆ ಹೆಂಗಸಿನ ಆಸಕ್ತಿ, ನಂಬಿಕೆಗಳು ಮತ್ತು ಆಕೆಯ ಊರಿನ ಜನರ ನಂಬಿಕೆಯು ನಮ್ಮ ಕರ್ತನಿಗೆ ಅವರ ಹೃದಯದಲ್ಲಿನ ಪ್ರಾಮಾಣಿಕತೆಗೆ ಸೂಚನೆಯಾಗಿ ಕಂಡುಬಂದು ಆತನನ್ನು ಸಂತೋಷಗೊಳಿಸಿತು. ಈ ಕಾರಣದಿಂದ ಆತನು ಸಂತೈಸುವಿಕೆ ನೀಡುವ ಸತ್ಯದ ವಿಷಯವಾದ ಕೆಲವು ತುಣುಕುಗಳನ್ನು ಅವರ ಮುಂದೆ ಬೀಳ ಮಾಡಿದನು. ಅದು ಮುಂದೆ ಅನ್ಯ ಜನರೆಲ್ಲರಿಗೂ ಸುವಾರ್ತೆ ಕೇಳುವ ಅವಕಾಶವು ಪೂರ್ಣವಾಗಿ ತೆರೆಯಲ್ಪಡುವಾಗ ಅದನ್ನು ಅಂಗೀಕರಿಸಲು ಅವರನ್ನು ಸಿದ್ಧವಾಗುವಂತೆ ಮಾಡುವುದಿತ್ತು. ಯಾಕೆಂದರೆ ಆ ಹೆಂಗಸು ಇನ್ನೂ ಜೀವಕರವಾದ ನೀರನ್ನು ಸ್ವೀಕರಿಸುವ ಥ್ಯಾಂಕ್ ಯು ಸಿಸ್ಟರ್. ಮನೋಸ್ಥಿತಿಯಲ್ಲಿ ಎರಡು ಪಾಯಿಂಟ್ ನಾವು ಡಿಸ್ಕಷನ್ ಮಾಡೋಣ. ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ, ನಾವು ಕಳೆದ ವಾರದಿಂದಲೂ ಕೂಡ ಈ ಒಂದು ಘಟನೆ ಬಗ್ಗೆ ನಾವು ಅನೇಕ ದಿನಗಳಿಂದಲೂ ಕೂಡ ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ ಪ್ರಿಯರೇ. ಈ ಒಂದು ದಿನಾನು ಕೂಡ ಯೇಸು ಕ್ರಿಸ್ತರು ನಿಜವಾಗಿಯೂ ಜೀವಕರವಾದಂತಹ ನೀರಿನ ಬಗ್ಗೆ ಸ್ತ್ರೀಯ ಸಂಗಡ ಇನ್ನು ಏನೇನ್ ಅನೇಕ ವಿಚಾರ ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರನ ಈ ದಿನಾನು ಕೂಡ ನಾವು ನೋಡುವಂತವರಾಗಿರೋಣ. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಮೊದಲನೇದಾಗಿ ಗಮನಿಸಬೇಕಾಗಿರುವ ಒಂದು ವಿಚಾರ ನಾವು ನೋಡ್ಬೇಕಾದ್ರೆ, ಸಂಬಂಧವೇ ಇಲ್ದಿರೋದು ಸ್ತ್ರೀ ಅಂದ್ರೆ ಸಮಾಜದ ಈ ಒಂದು ದೇವರ ಒಂದು ರಾಜ್ಯ ಕುರಿತಾಗಿ ಅದು ಯೇಸು ಕ್ರಿಸ್ತರು ಈ ಒಂದು ಸ್ತ್ರೀಯ ಸಂಗಡ ಮಾತಾಡ್ತಾ ಇದ್ದಾರೆ ಅಂತಂದ್ರೆ, ಯೇಸು ಕ್ರಿಸ್ತರು ಮುಂಬರುವಂತ ಯುಗದ ಬಗ್ಗೆ ಅಂದ್ರೆ ಯಾವ ರೀತಿ ಅಂತಂದ್ರೆ, ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ಕುರಿತಾಗಿ ಪ್ರಿಯರೇ, ಇದು ಮುಂದೆ ನಡೆಯುವಂತ ಒಂದು ಪ್ರವಾದನೆ ಅಂದ್ರೆ ಯಾವ ರೀತಿ ಅಂತ ನಾವು ಗ್ರಹಿಸ್ಕೋಬೇಕು ಅಂತಂದ್ರೆ, ಟೈಮ್ ಟ್ರಾವೆಲ್ ಅಂತ ಹೇಳ್ಬೋದು. ಅಂದ್ರೆ ಯೇಸು ಕ್ರಿಸ್ತರು ಸುಮಾರು ತನ್ನ 31ನೇ ವಯಸ್ಸಲ್ಲಿ ಈ ಘಟನೆ ಬಗ್ಗೆ ಅವರು ಮಾತಾಡ್ತಾ ಇದ್ದಾರೆ ಆ ಒಂದು ಬಾವಿ ಕೊಳದ ಮಧ್ಯದಲ್ಲಿ ಪ್ರಿಯರ. ಅವರು ಮುಂಬರುವಂತ ಯುಗ ಅಂದ್ರೆ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಬಂದು ರಾಜ್ಯನಾಗಿ ಸ್ಥಾಪನೆಯಾಗಿ ಇಡೀ ಲೋಕ ಜನರಿಗೆ ಜೀವ ಜಲ ಜೀವಕರವಾದಂತ ವಾಕ್ಯಗಳನ್ನ ಕೊಡುವಂತ ಒಂದು ವಿಚಾರನ ಈ ಒಂದು ಸ್ತ್ರೀ ಸಂಗಡ ಹಂಚ್ಕೋತಾ ಇದ್ದಾರೆ ಪ್ರಿಯರೇ. ಮೊದಲನೇದಾಗಿ ಇದು ಪ್ರಾಮುಖ್ಯತೆನ ಅಂತಂದ್ರೆ, ಇದರಲ್ಲಿ 3 ಪಾಯಿಂಟ್ನ ನಮ್ಗೆ ಸಹೋದರರು ಹೇಳ್ತಾರೆ, ಉಲ್ಲೇಖ ಮಾಡ್ತಾರೆ. ಅದರಲ್ಲಿ ಏನು ಅಂತ ನಾವು ನೋಡ್ಬೇಕಾದ್ರೆ, ಪ್ರಾಪಂಚಿಕವಾದಂತ ದಿನದಲ್ಲಿ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ, ದಿನನಿತ್ಯ ಚಟುವಟಿಕೆಗಳಲ್ಲಿ ಇರ್ಬೇಕಾದ್ರೂ ಮನುಷ್ಯ ಯಾರೂ ಕೂಡ ಇಷ್ಟಪಡಲ್ಲ ವಾಕ್ಯನ ಕೇಳುವಂತದ್ದೇ ಆಗ್ಲಿ ಗ್ರಹಿಸ್ಕೊಳ್ಳುವಂತದ್ರಲ್ಲೇ ಆಗ್ಲಿ. ಆದ್ರೆ ಈ ಒಂದು ಸ್ತ್ರೀ ಸ್ವಾಮಿ ಹೇಳ್ತಾ ಇದ್ದಾರೆ ಅಂದ ತಕ್ಷಣನೆ ತನ್ನ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಸ್ವಾಮಿ ಬಗ್ಗೆ ಸ್ವಾಮಿ ಮುಂದಿನ ಯುಗದ ಬಗ್ಗೆ ಆ ಸ್ತ್ರೀ ತಿಳ್ಕೊಂತಾ ಇದ್ದಾರೆ. ಆದ್ರೆ ಆ ಒಂದು ಕ್ರಿಯೆ ನಡೀತಾ ಇದೆಯಾ ಅಂತ ನಾವು ನೋಡ್ಬೇಕಾದ್ರೆ, ಎರಡನೇ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವ್ರಿಗಿನ್ನು ಕ್ರಿಯೆ ನಡೀತಾ ಇಲ್ಲ, ಬರೀ ಕೇಳಿಸ್ಕೋತಾರೆ ಇಲ್ಲ ಅಂತ ನಾವು ನೋಡ್ಬೇಕಾದ್ರೆ ಆತ್ಮೀಯರೇ, ಇನ್ನು ಪವಿತ್ರಾತ್ಮ ದೇವರು ಒದಗಿಸಿರ್ಲ. ಆ ಸ್ತ್ರೀಗೆ ಪವಿತ್ರಾತ್ಮ ಬಂದಿತ್ತಾ? ಪವಿತ್ರಾತ್ಮ ಇತ್ತ ಪ್ರಿಯರೇ? ಇಲ್ಲ ಪ್ರದರ್ಶನ ಇಲ್ಲ ಇನ್ನು ಕೊಟ್ಟೇ ಇಲ್ಲ ಪವಿತ್ರಾತ್ಮ. ಯಾವ ಯೇಸು ಕ್ರಿಸ್ತ ಪರಲೋಕ ಹೋದಾದ ನಂತರನೇ ಶಿಷ್ಯಂದಿರಿಗೆ ಬಂದಿದ್ದು, ಅದಾದ್ಮೇಲೆ ಶಿಷ್ಯಂದಿರು ಮತ್ತೊಬ್ಬರಿಗೆ ಕೊಡ್ತಾ ಇದ್ದಿದ್ದು ಪ್ರಿಯರೇ, ದೇವರ ಒಂದು ಅಪ್ಪಣೆ ಇದ್ರೆ. ಈ ರೀತಿ ಇರ್ಬೇಕಾದ್ರೆ ಆ ಸ್ತ್ರೀ ಎಲ್ಲ ಕೇಳಿಸ್ಕೊಳ್ಳೋರು. ನಾವುಗಳು ಕೂಡ ಹಲವಾರು ವಿಚಾರಗಳನ್ನೆಲ್ಲನು ಕೂಡ ತಿಳ್ಕೊತೀವಿ, ಹಲವಾರು ಪಾಠಗಳನ್ನೆಲ್ಲ ಕೇಳ್ತೀವಿ, ಆದ್ರೆ ನಮ್ಮ ಮನಸ್ಸಿಗೆ ನಾಟಲ್ಲ ಪ್ರಿಯರೇ.
ಕೆಲವೊಂದು ಸಂದರ್ಭ ಇಂತಿಷ್ಟ ಒಂದು ಸಮಯ ನಂತರ ಆದ ಮೇಲೇನೆ ನಮಗೆ ಮನದಾಳವಾದಂತ ಒಂದು ರೀತಿ ಆ ಒಂದು ಪಾಠ ಒಂದು ಉತ್ತೇಜನ ಸಿಚುವೇಶನ್ ಆ ಸ್ತ್ರೀ ಸಂಘಟನೆ ಕೂಡ ನಡೆದಿದೆ ಪ್ರಿಯರೇ. ನೋಡಿ ಅವರು 3 ವರ್ಷಗಳ ಕಾಲ ಉಂಟಾಗುವಂತ ಒಂದು ಘಟನೆ ಬಗ್ಗೆನೂ ಕೂಡ ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತ ನಾವು ನೋಡ್ಬೇಕಾದ್ರೆ ಇನ್ನು ಅವರು ಕಲ್ವಾರಿ ಶಿಲ್ಬೆ ಒಂದು ಕುರಿತಾದಂತ ಒಂದು ವಿಚಾರಗಳನ್ನು ಕೂಡ ಇದರಲ್ಲಿ ಹಂಚ್ಕೋತಾ ಇದ್ದಾರೆ. ಅದು ಅಲ್ಲಂತಾನೆ ಪ್ರಿಯರೇ ನೋಡಿ ಈ ಒಂದು 3ನೇ ಒಂದು ಪಾಯಿಂಟ್ ಅಲ್ಲಿ ತುಂಬಾ ಒಳ್ಳೆ ಒಂದು ವಿಚಾರನ ಡಿಸ್ಕಷನ್ ಮಾಡ್ತಾರೆ ನೋಡಿ. ಸಿಸ್ಟರ್ ರೀಡ್ ಮಾಡಿ 3rd ಪಾಯಿಂಟ್ 3ನೇ ಒಂದು ಅಂಶನ. ಯಾಕೆಂದರೆ ಆ ಹೆಂಗಸು ಇನ್ನು ಜೀವಕರವಾದ ನೀರನ್ನು ಸ್ವೀಕರಿಸುವ ಮನೋಸ್ಥಿತಿಯಲ್ಲಿರಲಿಲ್ಲ. ಆ ಹೆಂಗಸಿಗೆ ಮೇಲಿನ 2 ಕಾರಣಗಳನ್ನು ವಿವರಿಸಿ ಹೇಳುವ ಅಗತ್ಯವಿರಲಿಲ್ಲ. ಯಾಕೆಂದರೆ ಕಡೆಯದಾದ ಈ ಅಡಚಣೆಯ ವಿಷಯವಾಗಿ ಆಕೆಯು ಬಹು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಹುದಾಗಿತ್ತು. ಈ ಕಾರಣಕ್ಕಾಗಿಯೇ ನಮ್ಮ ಕರ್ತನು ಆಕೆಯ ಪಾಪದಲ್ಲಿ ಜೀವಿಸುತ್ತಿರುವ ರೀತಿಯನ್ನು ಆಕೆಯ ಗಮನಕ್ಕೆ ತಂದಿದ್ದನು. ಈತನಿಗೆ ಪ್ರವಾದಿಗಳಿಗಿರುವಂತೆ ಅಂತರಂಗವನ್ನು ತಿಳಿದುಕೊಳ್ಳುವ ವರವಿರುವುದನ್ನು ಮತ್ತು ಇದು ಈತನು ಒಬ್ಬ ಅನ್ಯನಾಗಿ ತನ್ನನ್ನು ಕೇಳದೆಯೇ ತನ್ನ ಪಾಪಭರಿತ ಜೀವಿತದ ವಿಷಯವಾಗಿ ತಿಳಿಯುವಂತೆ ಮಾಡಿತು ಎಂಬುದನ್ನು ಈಕೆಯು ಗ್ರಹಿಸಿಕೊಂಡಿದ್ದಳು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ನೋಡಿದ್ರ ಆತ್ಮೀಯ ಪ್ರಿಯ ಸಹೋದರ ಮತ್ತು ಸಹೋದರರೇ, ನೋಡಿ ಈ 2 ಅಗತ್ಯನೇ ಇರಲಿಲ್ಲ ಅಂತ ಬಗ್ಗೆ ಅಂದ್ರೆ ಯೇಸು ಕ್ರಿಸ್ತರು ಆ ಒಂದು ಬಾವಿ ತೆಗೆದುಕೊಂಡು ಹತ್ರ ಮಾತಾಡೋ ವಿಚಾರ ಇದೆಯಲ್ಲ, ಇದು ಅಗತ್ಯ ಇಲ್ಲ ಅಂತ ಅನ್ಬಿಟ್ಟು ಹೇಳ್ತಾ ಇದಾರೆ. ಸೊ ಯಾಕೆ ಯೇಸು ಸ್ವಾಮಿ ಮಾಡ್ಬೇಕಾಗಿತ್ತು ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಅದ್ರಲ್ಲಿ ಏನೋ ಒಂದು ಉದ್ದೇಶ ಮಡಗಿದ್ರು ಯೇಸು ಸ್ವಾಮಿ. ಏನ್ ಉದ್ದೇಶ ಮಡಗಿದ್ರು ಅಂತಂದ್ರೆ, ಯೇಸು ಸ್ವಾಮಿ ಮುಂದೆ ಅಂದ್ರೆ ಬೇರೆ ಪ್ರವಾದಿಗಳ ರೀತಿ ಅಲ್ಲ ಯೇಸು ಸ್ವಾಮಿ, ದೇವರ ಮಗ ಅಂತ ನಿರೂಪಣೆ ಮಾಡೋದಕ್ಕೋಸ್ಕರ ಈ ಒಂದು ಸ್ತ್ರೀಯೇ ನಡೆದಂತ ಹಿಂದೆ ನಡೆಯುವಂತ ಒಂದು ಘಟನೆ, ನೆಕ್ಸ್ಟ್ ಜೀವ ಜಲದು ವಿಚಾರಕ್ಕಾಗಿ 1000 ವರ್ಷದ ನಡೆಯುವಂತ ವಿನಿಮಯವುಳ್ಳವಂತ ಒಂದು ವಿಚಾರಗಳ ಬಗ್ಗೆ ಎಲ್ಲಾನು ಕೂಡ ಸಂಪೂರ್ಣವಾದಂತ ಒಂದು ಮಾಹಿತಿ ಕೊಡುವಂತ ಒಂದು ಶಕ್ತಿ ಸಾಮರ್ಥ್ಯ ದೇವರ ಮಗನ ಕೈಯಲ್ಲೇ ಇದೆ ಅಂತ ತೋರ್ಪಡಿಸೋದಕ್ಕೋಸ್ಕರನೇ ಪ್ರಿಯರೇ ಈ ಒಂದು ವಿಚಾರನ ಯೇಸು ಕ್ರಿಸ್ತರು ಕೈ ಎತ್ಕೋತಾರೆ ಪ್ರಿಯರೇ. ಏನಕ್ಕೆ ಅಂತ ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಏನೇ ಒಂದು ಕರ್ತವ್ಯ ಮಾಡಿದ್ರು ಕೂಡ ಅದು ವ್ಯರ್ಥವಾಗಿ ಒಂದು ಮಾಡುವಂತ ಒಂದು ಜ್ಞಾನನ ವ್ಯರ್ಥವಾಗಿ ಉಪಯೋಗಿಸುವಂತ ಒಂದು ವಿವೇಕ ಇರುವಂತವರಲ್ಲ ಅವರು. ವಿವೇಕ ಪೂರ್ಣರು, ಸಾಲೋಮನ್ಗಿಂತ ಒಳ್ಳೆ ಜ್ಞಾನವಂತರಾದಂತ ಯೇಸು ಸ್ವಾಮಿ ಈ ಒಂದು ಸಿಚುವೇಶನ್ ಈ ಒಂದು ಸಂಗತಿ ಪ್ರಾಮುಖ್ಯತೆ ಇದರಿಂದಲೇ ಯೇಸು ಸ್ವಾಮಿ ಇದನ್ನ ಮಾಡಿದ್ರು ಪ್ರಿಯರೇ. ಕೆಲವೊಂದು ಸ್ಟಡೀಸ್ ಅಲ್ಲೂ ಕೂಡ ನಾವು ನೋಡ್ತೀವಿ ಇದು ಏನು ಪ್ರಯೋಜನ ಇರಲಿಲ್ವಲ್ಲ, ಇದರಲ್ಲಿ ಏನು ಆತ್ಮಿಕವಾದಂತ ಪಾಠ ಇಲ್ವಲ್ಲ ಅಂತ ಅನ್ಬಿಟ್ಟು ನಾವು ತಿಳ್ಕೋಬಹುದು. ಆದ್ರೆ ಯೇಸು ಸ್ವಾಮಿ ಆ ಒಂದು ಕಾಲದಲ್ಲಿ 31ನೇ ಇಸ್ವಿಲಿ AD 31 ಅಲ್ಲಿ ಇದು ಮಾಡ್ಬೇಕಾಗಿರೋದು ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಏನಕ್ಕಂದ್ರೆ ಸಮರ್ಯ ಸ್ತ್ರೀ ಸಮರ್ಯ ಜನಾಂಗಕ್ಕೆ ಒಂದು ಸುವಾರ್ತೆ ತಲುಪಿ ಕೊರ್ನೋಲಿಯಸ್ ಬಂದಾದ ನಂತರ ಇನ್ನೂ ಒಂದು ಕಾಲಗಳಲ್ಲಿ ಅವಕಾಶಗಳಿವೆ ಅಂತ ನಾವು ನೋಡಿದ್ರೆ ಕ್ವಶನ್ ಕೇಳ್ತಾರೆ. ಇದಕ್ಕೆ ಕ್ವಶನ್ ಕೂಡ ಕೇಳಿ ಉತ್ತರನು ಕೂಡ ಕೊಡ್ತಾರೆ ಪ್ರಿಯರೇ. ಇದನ್ನ ನಮ್ಮ ಸಹೋದರಾದಂತ ವಿಕ್ಟರ್ ಬ್ರದರ್ ರೀಡ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ವಿಕ್ಟರ್ ಬ್ರದರ್, ಎಸ್ ಬ್ರದರ್, ತಾನು ಕೊಡಬೇಕಾಗಿದ್ದ ಆಶೀರ್ವಾದವನ್ನು ಅಲ್ಲಿಂದವ ಕರೆಕ್ಟ್ ಬ್ರದರ್, ತಾನು ಕೊಡಬೇಕಿದ್ದ ಆಶೀರ್ವಾದವನ್ನು ಸ್ವೀಕರಿಸಲು ಸಿದ್ಧವಿಲ್ಲದ ಹೆಂಗಸಿಗೆ ನಮ್ಮ ಕರ್ತನು ಅದನ್ನು ಈಗೇಕೆ ದಯಪಾಲಿಸಿದನು? ಮತ್ತು ಆಕೆಯು ಒಂದು ವೇಳೆ ಸಿದ್ಧಳಿದ್ದರೂ ಆಗ ಆತನು ಆ ಆಶೀರ್ವಾದವನ್ನು ಅವಳಿಗೆ ಕೊಡಲು ಸಾಧ್ಯವಿರುತ್ತಿಲ್ಲವೆಂಬ ಪ್ರಶ್ನೆ ಬರಬಹುದು. ಇದಕ್ಕೆ ಉತ್ತರವು ಥ್ಯಾಂಕ್ ಯು ನೋಡಿ ಥ್ಯಾಂಕ್ ಯು ಬ್ರದರ್. ನಾವು ಪ್ರಶ್ನೆ ಏನು ಅಂತ ನಾವು ನೀಟಾಗಿ ತಿಳ್ಕೊಳ್ಳೋಣ ಪ್ರಿಯರ. ಈ ಪ್ರಶ್ನೆ ಏನು ಅಂತ ನಾವು ನೋಡ್ಬೇಕಾದ್ರೆ, ಸ್ತ್ರೀ ಹತ್ರ ಯಾಕೆ ಯೇಸು ಸ್ವಾಮಿ ಜೀವ ಜಲದ ಬಗ್ಗೆ ಮಾತಾಡಬೇಕಾಗಿತ್ತು? ಆ ಜೀವ ಜಲದ ಕುರಿತಾಗಿ ಸ್ತ್ರೀಗೆ ಉಪಯೋಗ ಇದೆಯಾ ಅಂತ ಅನ್ಬಿಟ್ಟು, ಅಂದ್ರೆ ಯಾವ ತರ ಅಂತಂದ್ರೆ ಆಶೀರ್ವಾದ ಉಂಟಾಗ್ತಿತ್ತಾ ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಸ್ವಾಮಿ ಅಷ್ಟೆಲ್ಲ ಹೇಳಿದ್ರು ಕೂಡ ಅದನ್ನ ಹೊಂದ್ಕೊಂಡು ಮತ್ತೆ ಅದ್ರ ಅನುಸರಿಸಿ ಬರೋ ತರ ಅಂದ್ರೆ ಶಿಷ್ಯನಾಗೋ ರೀತಿ ಇರುವಂತ ಸಿಚುವೇಶನ್ ಆ ಸ್ತ್ರೀಯಲ್ಲಿ ಇರ್ಲಿಲ್ಲ.
ಆದ್ರೂ ಕೂಡ ಯಾಕೆ ಇವೆಲ್ಲ ಕಾಳ್ಬೇಕಾಗಿತ್ತು ಅಂತ ಪ್ರಶ್ನೆ ಇದು. ಇದಕ್ಕೆ ಉತ್ತರಗಳು ನೋಡಿ, ಮೂರು ಉತ್ತರಗಳನ್ನ ಕೊಡ್ತಾರೆ ನೋಡಿ. ಓದಿ ಬ್ರದರ್, ಮೊದಲನೇ ಉತ್ತರ ಓದಿ. ಆತನು ತನಗೆ ದೊರೆತ ಅವಕಾಶದ ಪೂರ್ಣ ಪ್ರಯೋಜನ ಪಡೆಯಲು ಸಾಧ್ಯವಾಗುವಂತೆ ಆ ಅವಕಾಶವನ್ನು ಉಪಯೋಗಿಸಿಕೊಂಡಿದ್ದನು. ಎರಡು, ನೋಡಿ ಪ್ರಿಯರೇ, ನಮ್ಮ ಯೇಸು ಸ್ವಾಮಿ ನೋಡಿ, ಏನು ವಿಚಾರ ಇದ್ರೂ ಕೂಡ ಏನಾದ್ರೂ ಉಪಯೋಗ ನೋಡ್ಬೇಕಾದ್ರೆ ಇದನ್ನ ಹೆಂಗೆ ತೆಗಿಬಹುದು, ಹೆಂಗೆ ಅರ್ಥ ಮಾಡ್ಕೋಬಹುದು ಅಂತ ನೋಡಿ. ಇದು ಏನ್ ಹೇಳ್ತಾರೆ ಅಂತ ನಾವು ನೋಡ್ಬೇಕಾದ್ರೆ ಒಂದು ಗಾದೆನೇ ಹೇಳ್ಬೋದು. ವೇಸ್ಟ್ ಇದು ವೇಸ್ಟ್ ಆ ಬಿಸಾಕಿರೋ ಒಂದು ಪೇಪರ್ನೇ ಯೂಸ್ ಮಾಡ್ಕೊಂಡು ಬೋಟ್ ಮಾಡಿದ್ರಂತೆ ಅಂತ. ಅಂದ್ರೆ ಹೆಂಗೆ ಅಂತಂದ್ರೆ, ಮುದ್ರೆ ಎಸ್ತಿರೋಂತ ಪೇಪರ್ನ ಅದನ್ನ ಸರಿ ಮಾಡ್ಬಿಟ್ಟು ದೋಣಿ ತರ ಮಾಡ್ಕೊಂಡು ಆಟ ಆಡಿದ್ರು ಅಂತ ಅರ್ಥ ಅಂತ. ಅದೇ ತರ ಲೆಕ್ಕ ಇಲ್ಲಿ ಯಾವ ತರ ಅಂತ ನಾವು ನೋಡ್ಬೇಕಾದ್ರೆ ಪ್ರಿಯರೇ, ಉಪಯೋಗನೇ ಇದ್ದರ ಒಂದು ಕೆಲಸನ ಮುಂಬರುವಂತ ಯುಗಗಳಲ್ಲಿ ಉಪಯೋಗ ಆಗ್ಲಿ ಅಂದ್ರೆ, ಯಾರಿಗೆ ಕ್ರಿಸ್ತನ ಮಕ್ಕಳಾಗಿರುವಂತ ನಮ್ಗೆ ನಿಮ್ಗೆ ಎಲ್ಲಾರ್ಗು ಉಪಯೋಗ ಆಗ್ಲಿ ಅಂತ ಅನ್ಬಿಟ್ಟೋಸ್ಕರ. ಯಾಕೆ ಅಂದ್ರೆ ಪ್ರಿಯರೇ, ಈಗ ಓವರ್ ಆಲ್ ನೀವು ಬೈಬಲ್ ನಲ್ಲಿ ನೋಡಿ, ಅನ್ಯರ್ ಜನರ ಹತ್ರ ಕೂತ್ಕೊಂಡು ಯೇಸು ಸ್ವಾಮಿ ಅಷ್ಟೊಂದು ಒಂದ್ ಒಳ್ಳೆ ರೀತಿ ಮಾತಾಡಿರ್ಲಿಲ್ಲ. ಸಪೋಸ್ ಬೈಬಲ್ ಎಲ್ಲಾ ಕಡೆನು ಯಹೋದಿಗಳ ಜೊತೆನೆ ಇದ್ರು, ಸದುಕಾಯರ ಜೊತೆನೆ ಇದ್ರು, ಪರಿಸಾಯರ ಜೊತೆನೆ ಇದ್ರು ಅಂತ ಅನ್ಬಿಟ್ಟು ಇದು ಬಿಟ್ಟಿದ್ರೆ ನಮ್ಗೆ ಯಾರಿಗೂ ಇಂಟ್ರೆಸ್ಟ್ ಇರ್ಲಿಲ್ಲ. ಅದೇ ನೋಡಿ, ಈಗ ಅನ್ಯರ ಜೊತೆನು ಯೇಸು ಸ್ವಾಮಿ ಆಗ್ತಲ್ಲಿ ಅಷ್ಟೆಲ್ಲ ಪ್ರೀತಿ ವಾತ್ಸಲ್ಯ ತೋರಿಸಿದ್ರು. ಈಗ ನಮಗೂ ಕೂಡ ಒಳ್ಳೆ ರೀತಿ ವಾತ್ಸಲ್ಯ ಪ್ರೀತಿ ತೋರಿಸ್ತಾರೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳು ಪ್ರಿಯರೇ. ಇದು ನೋಡಿ, ನಮ್ಮನ್ನ ಆಗಿನ ಕಾಲದಲ್ಲೇನೆ ಯೇಸು ಸ್ವಾಮಿ ಪ್ರೀತಿ ಮಾಡ್ತಾ ಇದ್ರು. ಆಗಿರ್ಬೇಕಾದ್ರೆ ಈಗ ನಮ್ಮನ್ನ ಇನ್ನೂ ಎಷ್ಟೆಲ್ಲ ಪ್ರೀತಿ ಮಾಡಲ್ಲ, ನಾವು ಲೆಕ್ಕನೆ ಹಾಕೊಳಕ್ ಆಗಲ್ಲ. ಅಷ್ಟೊಂದು ಪ್ರೀತಿ ತಂದೆ ದೇವರು ಮತ್ತೆ ಯೇಸು ಕ್ರಿಸ್ತರು ನಮ್ಮ ಒಟ್ಟಿಗೆ ಮಾತಾಡ್ತಾ ಇದಾರೆ ಪ್ರಿಯರೇ. ನೋಡಿ, ಈಗ ಎರಡನೇ ಪಾಯಿಂಟ್ ಓದಿದ್ರೆ, ಆಕೆಯು ಪಾಪ ಭರಿತ ಜೀವಿತದಲ್ಲಿದ್ದಾಗಿಯೂ ಸಹ ಆ ಹೆಂಗಸಿನ ಗುಣದಲ್ಲಿ ಪ್ರಾಮಾಣಿಕತೆಯ ವಿಶೇಷ ಲಕ್ಷಣಗಳಿರುವುದನ್ನು ಆಕೆಯ ಮಾತಿನ ಮೂಲಕ ನಮ್ಮ ಕರ್ತನು ಕಂಡುಕೊಂಡಿದ್ದನು. ಥ್ಯಾಂಕ್ ಯು ಬ್ರದರ್. ನೋಡಿದ್ರ ಪ್ರಿಯರೇ, ನಮ್ಮ ಸ್ವಾಮಿ, ನಮ್ಮ ಯೇಸು ಸ್ವಾಮಿ ಪಾಪನ ನೋಡುವಂತದ್ದಲ್ಲ ಪ್ರಿಯರೇ, ನಮ್ಮ ಮನಸ್ಸಾಕ್ಷಿ, ಪ್ರಾಮಾಣ್ಯಕತೆ ಅಂದ್ರೆ ಏನು ಅಂತಂದ್ರೆ ನಿಷ್ಠಾವಂತಿಕೆ ಅಂತ ಹೇಳ್ಬೋದು. ಇದರಲ್ಲಿ ಅವ ಒಂದು ಒಳ್ಳೆ ಗುಣ ಯೇಸು ಸ್ವಾಮಿ ನೋಡ್ತಾರೆ, ಫಾಲ್ಟ್ ಅನ್ನ ನೋಡಲ್ಲ. ನಮ್ಮಲ್ಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಇತ್ತು ಅಂದ್ರು 99 ತಪ್ಪಿದ್ರು ಕೂಡ ನಮ್ಮ ಸ್ವಾಮಿ ಏನ್ ಮಾಡ್ತಾರೆ ಅಂದ್ರೆ ಆ ಒಂದನ್ನೇ ಎದುರು ನೋಡ್ತಾರೆ ಪ್ರಿಯರೇ. ಇದರಲ್ಲಿ ನಾವು ನೋಡೋದಾದ್ರೆ ನಾವು 99 ಫಾಲ್ಟ್ ನೋಡ್ತೀವಿ, 1 ಮಿಸ್ಟೇಕ್ ನ ಮರೆ ಮುಚ್ಚೇ ಬಿಡ್ತೀವಿ, ಹೌದಾ ಇಲ್ವಾ? ಮನುಷ್ಯರಾದಂತವ್ರು ನಾವೆಲ್ಲ ಈ ರೀತಿ ತಪ್ಪು ನಿರ್ಧಾರಗಳು ತಗೊಳ್ಳೋದು ತುಂಬಾ ತುಂಬಾ ಪ್ರಾಮುಖ್ಯತೆ ಮಾಡ್ಬಿಡ್ತೀವಿ. ಆದ್ರೆ ನಮ್ಮ ಯೇಸು ಸ್ವಾಮಿ ಹಂಗಲ್ಲ ಪ್ರಿಯರೇ, ಪ್ರಾಮುಖ್ಯತೆ ಬರೀ ಒಂದನ್ನ ಎದುರು ನೋಡಿ, ಮಿಕ್ಕದನ್ನೆಲ್ಲನೂ ಕೂಡ ಮರೆ ಮಾಡಿ ನಮ್ಮ ಪಾಪಗಳನ್ನೆಲ್ಲ ಮರೆ ಮಾಡುವಂತ ಕರ್ತರು. ಈಗ ನೋಡಿ ಮೂರನೇ ಪಾಯಿಂಟ್, ಥರ್ಡ್ ಪಾಯಿಂಟ್ ಓದಿದ್ರೆ, ಈತನ ಸಂಭಾಷಣೆಯ ಪ್ರಭಾವವು ಆಕೆಯನ್ನು ನೀತಿಯ ಮತ್ತು ಜೀವಕರವಾದ ನೀರಿನ ನಿಜವಾದ ಬಾಯಾರಿಕೆಯತ್ತ ನಡೆಸಬಹುದೆಂದು ಆತನು ಸೂಕ್ತವಾಗಿ ನಿರೀಕ್ಷಿಸಿದಿರಲೂ ಬಹುದು. ಅದು 6 ವರ್ಷಗಳ ನಂತರ ಸುವಾರ್ತೆಯ ಯವದ್ದರನ್ನು ಬಿಡದೆ ಎಲ್ಲರಿಗೂ ಸಾಧಾರಣವಾಗಿ ಸಾರಲ್ಪಡುವ ಈ ಸಮರಿಯದಲ್ಲಿ ಕೆಲವರಿಗೆ ಈ ಜೀವಕರವಾದ ನೀರಿನ ಬಾವಿಯು ಆಳವಾಗಿದ್ದು ಅದರಲ್ಲಿ ಸೇದಲು ತಮ್ಮಲ್ಲಿ ಏನೂ ಇಲ್ಲವೆಂಬುದನ್ನು ಹಾಗೂ ತಮಗೆ ಅದನ್ನು ತೃಪ್ತಿಕರವಾದಷ್ಟು ಹೊಂದಿಬೇಕಿದ್ದಲ್ಲಿ ತಾವು ಆ ಜೀವಕರವಾದ ನೀರನ್ನು ಕುಡಿಯಲು ಇಚ್ಛಿಸುವರೆಲ್ಲರೂ ಹೊಂದುವುದಕ್ಕಾಗಿ ತನ್ನ ಪ್ರಾಣವನ್ನು ಯಜ್ಞವಾಗಿ ನೀಡಿದ ಆತನ ಮೂಲಕವಾಗಿ ಒಂದು ವರದಾನವಾಗಿ ಅದನ್ನು ಪಡೆಯಬೇಕಾಗಿರುವುದೆಂಬ ಅಂಶದ ಅರಿವನ್ನು ಅದು ಉಂಟು ಮಾಡುವುದು. ಅಲ್ಲದೆ ಸಮರ್ಯದವಳಾದ ಈ ಬಡ ಹೆಂಗಸಿಗೆ ಸುವಾರ್ತೆಯ ಪ್ರಭಾವಕ್ಕೆ ಒಳಗಾಗಿ ಈ ಜೀವಕರವಾದ ನೀರನ್ನು ಕುಡಿಯುವ ಸದಾವಕಾಶವು ಈಗ ಇಲ್ಲದೇ ಇರಬೇಕಾಗಿ ಬಂದದೆಯಲ್ಲಿ ಆಕೆಯ ವಿಷಯವಾಗಿ ನಮಗೆ ದೇವರ ವಾಕ್ಯವು ಭರವಸೆ ನೀಡುವುದೆಂದರೆ ಈಗ ಯಾರಿಗೆಲ್ಲ ಇಂಥ ಅವಕಾಶ ಹೊಂದಲು ಸಾಧ್ಯವಾಗಿಲ್ಲವೋ ಅವರೆಲ್ಲರ ಜೊತೆಯಲ್ಲಿ ಈಕೆಗೂ ಮುಂದಿನ ಕಾಲದಲ್ಲಿ ಅದು ಅನುಗ್ರಹಿಸುವಾಗುವುದು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು.
ಆತ್ಮೀಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ ಮೂರನೇ ಒಂದು ಪಾಯಿಂಟ್ ನಲ್ಲಿ ನಮ್ಗೆ ಈ ಪ್ರಶ್ನೆಗೆ ಒಂದು ಸುಲಭವಾದಂತ ಉತ್ತರನೇ ನಮ್ಮ ಸಹೋದರ ಅಂತ ರಜಲ್ ಬ್ರದರ್ ನೀಡ್ತಾ ಇದ್ದಾರೆ. ಯಾವ ರೀತಿ ಇದು ಒಂದು ಘಟನೆ ನಡೆದಿರ್ಬೋದು ಅಂತ ನಾವು ನೋಡ್ಬೇಕಾದ್ರೆ, ಯೇಸು ಸ್ವಾಮಿ ಬಿತ್ತನೆ ಕೆಲಸ ಮಾಡ್ತಾ ಇದ್ದಾರೆ, ಅದರ ಫಲ ಸಿಗದೆ ಯಾವಾಗ ಅಂದ್ರೆ 6 ವರ್ಷಗಳ ನಂತರ ಸುಗ್ಗಿಯ ಕಾಲದಲ್ಲಿ. ಏನಿದ್ರ ಅರ್ಥ ಅಂತ ನಾವು ನೋಡ್ಬೇಕಾದ್ರೆ ನೋಡಿ, ಯೇಸು ಕ್ರಿಸ್ತರು 31ನೇ ಇಸವಿಯಲ್ಲಿ ಈ ರೀತಿ ಕೆಲಸ ಮಾಡಿದ್ರು. ಯೇಸು ಸ್ವಾಮಿ 33ವರೆಗೆ ತೀರ್ಕೊಂಡ್ರು, ಅದಾದ್ಮೇಲೆ 36ನೇ ಆದ್ಮೇಲೆ ಏನಾಗುತ್ತೆ, ಅನ್ಯ ಜನರ ಸ್ಟಾರ್ಟ್ ಆಗುತ್ತೆ ಪ್ರಿಯರೇ. ಆ ಒಂದು ಸಂದರ್ಭದಲ್ಲಿ ಇಡೀ ಲೋಕ ಜನರಿಗೆ, ಯಹೂದಿಗಳಿಗೋಸ್ಕರ ಅಲ್ಲ ಸ್ವಾಮಿ ಬಂದಿದ್ದು, ಅನ್ಯರ್ಗುನು ಸದುಕಾಯರ್ಗುನು ಎಲ್ಲಾರ್ಗುನು, ಇಡೀ ಲೋಕ ಜನರಲ್ಲಿ ಇರೋರ್ಗೆಲ್ಲಾರ್ಗೋಸ್ಕರ ಸ್ವಾಮಿ ಬಂದ್ರು. ಅವರು ಬಂದು ಎಲ್ಲರೂ ಜೀವ ಜಲವಾದಂತ ನೀರು ಕೊಡ್ತೀನಿ ಅಂತ ಅಂದ್ಬಿಟ್ಟು ಒಂದು ಒಳ್ಳೆ ರೀತಿ ಒಂದು ಆಶ್ವಾಸನೆ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಒಂದು ಸಂಶಯವಾದ ಒಂದು ಉಲ್ಲೇಖ ಪೂರ್ವಕವಾದಂತ ಒಂದು ಮಾತನ್ನ ಈ ಹೆಂಗಸು ಸಹ ಮಾತಾಡ್ತಾ ಇದ್ದಾರೆ ಬೇರೆ. ನಾವು ತಿಳ್ಕೋಬಹುದು ಈಗ ನೋಡಿ, 6 ವರ್ಷ ಅಂತಂದ್ರೆ ಜಸ್ಟ್ ಇದು ನಾವು ನೋಡ್ಬೇಕಾದ್ರೆ ಈ ಜೂಯಿಸ್ ಏಜ್ ಮುಗಿದಾದ್ಮೇಲೆ, ಅದಾದ್ಮೇಲೆ ಆಗಿದೆ ಏಜ್ ಅಂದ್ರೆ ಯಹೂದಿಗಳ ಕಾಲ ಮುಗಿದ ನಂತರನೇ ಪ್ರಾರಂಭ ಆಗದೆ ಸುವಲ್ಲ. ಈ ಸುವಾರ್ತೆ ಕಾಲದಲ್ಲಿ ಅನ್ಯರು ಅಂದ್ರೆ ಇಡೀ ಲೋಕದಲ್ಲಿರುವಂತ ಎಲ್ಲ ಮೂಲೆ ಮೂಲೆ ಎಲ್ಲಾ ಜನಾಂಗ ಬೇರೆ ದೇಶದವ್ರು ಎಲ್ರು ಕೂಡ ದೇವರ ಒಂದು ವಾಕ್ಯದ ತಿಳ್ಕೊಳ್ಳುವಂತ ಒಂದು ಅನುಗ್ರಹ ಪ್ರಿಯರೇ. ಅದು ಒಂದಂತಾನೆ ಪ್ರಿಯರೇ, ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ನಾವು ನೋಡ್ಬೇಕಾದ್ರೆ, ಇವಾಗ ಸ್ತ್ರೀ ಸಂಗಡ ಮಾತಾಡಿದ ತಕ್ಷಣನೇ ಸ್ತ್ರೀ ಈ ಒಂದು ಒಳ್ಳೆ ವೇದ ವಾಕ್ಯಗಳಿಗೆ, ವೇದ ಪಾಠಗಳಿಗೆ, ಒಂದು ಒಳ್ಳೆ ಆತ್ಮಿಕವಾದಂತ ಒಂದು ಪಾಠಗಳಿಗೆ ಸೆರೆಯಾಗಿ ಒಳ್ಳೆ ರಿಸಲ್ಟ್ ಕೊಡದೆ ಹೋದ್ರು, ಮುಂಬರುವಂತ ದಿನದಲ್ಲಿ ಈ ಸ್ತ್ರೀಯಿಂದ ಇನ್ನು ಅನೇಕ ಜನರುಗಳೆಲ್ಲ ತಿಳ್ಕೊಳ್ಳೋಕೆ ಸಾಧ್ಯ ಆಗುತ್ತೆ ಅನ್ಬಿಟ್ಟೆನೆ ಸ್ವಾಮಿ ಒಂದು ಕರ್ತವ್ಯನ ಮಾಡ್ತಾ ಇದ್ದಾರೆ ಪ್ರಿಯರೇ. ಅಂದ್ರೆ ಏನು, ಬಿತ್ತನೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಆ ಒಂದು ಮರ ಫಲವ ಕೊಡೋದು ಯಾವಾಗ ಅಂತ ನಾವು ನೋಡ್ಬೇಕಾದ್ರೆ ಅನ್ಯ ಜನರ ಕಾಲದಲ್ಲಿ ನಡೆಯುತ್ತೆ. ಈಗ ನೆಕ್ಸ್ಟ್ ಎಸ್ ಬ್ರದರ್, ಯಾರು ನೆಕ್ಸ್ಟ್ ಓದ್ತಾರೆ? ಬರ ಮಿಸ್ಟರ್ ಏನ್ ಹೇಳ್ತಾರೆ? ನಾನು ಓದ್ದ ಹೋಗ್ತೇವೆ, ಯಾರು ಓದ್ತಾರೆ? ನಮಗೆ ನನ್ನ ವಾಕ್ಯದ ಮೂಲಕವಾಗಿ ಸಮರ್ಥವಾಗಿರೋ ತಿಳುವಳಿಕೆಯನ್ನು ದೊರೆ ಮಾಡುವುದಕ್ಕಾಗಿ ಕರ್ತನಿಗೆ ಸ್ತೋತ್ರ. ಅದೇನೆಂದರೆ, ಜೀವಕರವಾದ ಈ ನೀರನ್ನು ಈಗ ವೈಯಕ್ತಿಕವಾಗಿ ನೀಡಲಾಗಿದ್ದು, ಅದರ ರುಚಿಯನ್ನು ಕೇವಲ ಎಷ್ಟು ಮಂದಿಯನ್ನು ದೇವರಾದ ಕರ್ತನು ಕರೆದಿರುವನು, ಆ ಕರೆಯಲ್ಪಟ್ಟವರು ಅವರಾಗುತ್ತಿರುವಾದರೂ ಅದು ಹೀಗೆ ಇನ್ನು ದೇವ ಜನರಲ್ಲಿ ಉಕ್ಕುತ್ತಿರುವ ಒರತೆಯ ಬಾವಿಯಾಗಿರದೆ ಇರುವ ಈ ಕಾಲವು ಬರುತ್ತಿದೆ. ಆ 1000 ವರ್ಷದ ಕಾಲದಲ್ಲಿ ಅದು ವಿಶಾಲವುಳ್ಳದಾಗಿಯೂ ಪೂರ್ಣವಾಗಿ ತುಂಬಿ ಸ್ಫಟಿಕದಂತೆ ನಿರ್ಮಲವಾಗಿ ಹರಿಯುವ ಜೀವ ಜಲದ ಸಿಂಹಾಸನದಿಂದಲೂ ಮತ್ತು ಯಜ್ಞದ ಕುರಿಯಾದ ಆತನ ಸಿಂಹಾಸನದಿಂದಲೂ ಮತ್ತು ಯಜ್ಞದ ಹೆಂಡತಿಯಿಂದಲೂ ಆತನೊಡನೆ ಮೊದಲಗಿತ್ತಿಯ ಸಿಂಹಾಸನದೊಳಗಿಂದಲೂ ಭೂಲೋಕದ ಎಲ್ಲಾ ಕುಲಗಳಿಗೋಸ್ಕರವಾಗಿ ಹರಿದು ಬರು ಮತ್ತು ಈಗ ಅಲ್ಲಿ. ಥ್ಯಾಂಕ್ ಯು ಪ್ರಿಯ ಸಹೋದರ ಮತ್ತು ಸಹೋದರಿಯರೇ. ನೋಡಿ, ನಾವು ವಿಚಾರಗಳನ್ನ ನಾವು ಡಿಸ್ಕಸ್ ಇರೋ ಪ್ರಕಾರವಾಗ್ಲಿ ಈಗ್ಲೂ ಕೂಡ ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಕ್ರಿಸ್ತನ 1000 ವರ್ಷದಲ್ಲಿ ಎಷ್ಟೋ ಮಂದಿಗೆ ದೇವರಾದ ಕರ್ತನ ಕರೆ ಇದೆ, ಅಂದ್ರೆ ಕರ್ತಾರೆ, ಆರಿಸಿದ್ದಾರೆ, ನಾವು ಈಗ ಬಿಗಸ್ತಾಗಿರ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರಿಗೂ ಅರಿವು ಉಂಟಾಗುತ್ತೆ. ಈ ಒಂದು ಅರಿವು ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ಬೇಕಾದ್ರೆ, ಸ್ಫಟಿಕದ ಹೂವಿನ ರೀತಿಯಲ್ಲಿ. ಸ್ಫಟಿಕ ಹೂವು ನೋಡಿದಿರ ಯಾರಾದ್ರೂ? ಇಲ್ರಿ ನೋಡಿದಿರ? ನೋಡಿಲ್ಲ. ಹೂವು ಯಾವ ಕಾಣಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ, ಕಲರ್ ಸುವಾಸನೆ ತುಂಬಾ ಅಮೋಘವಾಗಿರುತ್ತೆ. ಅದೇ ಯಾವ್ದಾದ್ರು ಒಂದು ರೂಮ್ ಅಲ್ಲಿ ಮಳುಗಿದ್ರೆ ಇಡೀ ರೂಮ್ ಫುಲ್ ಫ್ರೆಗ್ರೆನ್ಸ್ ಬರುತ್ತೆ. ಈಗ ಸ್ಫಟಿಕ ತಾನೆ ಈಗೆಲ್ಲ ರೂಮ್ ಫ್ರೆಶ್ನರ್ ಅಂತ ಎಲ್ಲ ಮಾಡ್ತಾರೆ ನೋಡಿ, ಸ್ಪ್ರೇ ಮಾಡಿದ್ರೆ ಸಾಕು ರೂಮ್ ಎಲ್ಲ ಫ್ರೆಶ್ ಆಗಿ ಕಾಣುತ್ತೆ. ಅದೇ ಸ್ಫಟಿಕ ಹೂವು ಅಲ್ಲೇ ಮಾಡುವಂಥದ್ದು. ಅದು ಯಾವ ತರ ಅಂದ್ರೆ ಪರ್ಪಲ್ ಕಲರ್ ಅಲ್ಲಿ ಇರುತ್ತೆ ಆ ಹೂವು. ಸೊ ಇದನ್ನ ಯಾಕೆ ಉಲ್ಲೇಖ ಮಾಡ್ತಾ ಇದಾರೆ ಅಂದ್ರೆ, ಆತ್ಮೀಯರೇ, ಕ್ರಿಸ್ತನ 1000 ವರ್ಷದಲ್ಲಿ ಕ್ರಿಸ್ತನ ಯೋಜನೆಗಳು, ಕ್ರಿಸ್ತನ ಒಂದು ದೈವಿಕವಾದಂತ ಸ್ವಭಾವಗಳು,
ಕ್ರಿಸ್ತನ ಒಳ್ಳೆ ಗುಣಗಳನ್ನ ಇಡೀ ಲೋಕ ಜನ ನೋಡಿ ಬೆರಗಾಗೋಗ್ತಾರಂತೆ ಪ್ರಿಯರೇ. ಯಾವ ರೀತಿ ಈಗ ನಾವೆಲ್ಲ ಎಷ್ಟೋ ರೀತಿ ಬೆರಗಾಗಿದ್ದೀವಿ, ನಮ್ಗಿಂತ 100ರಷ್ಟು ಅವರು ಬೆರಗಾಗ್ತಾರೆ. ನಮ್ಗಿಂತ ಅವರು ಎಷ್ಟೋ ಹೆಚ್ಚಾಗಿ ದೇವರನ್ನ ಹಾಕೊಳ್ಳೋ ಒಂದು ಸಿಚುವೇಶನ್ ಇದೆ. ಇದಕ್ಕೆಲ್ಲ ಸಹಾಯ ಯಾರು ಮಾಡಬೇಕಾದ್ರೆ ಸಿಂಹಾಸನದಿಂದಲೂ ಮತ್ತು ಯಜ್ಞದ ಕುರಿಯಾದಾತನ ಸಿಂಹಾಸನದಿಂದಲೂ. ಅಂದ್ರೆ ಏನ್ ಅರ್ಥ ಅಂತಂದ್ರೆ ಪರಲೋಕದ ಸೈನ್ಯ ಯೇಸು ಸ್ವಾಮಿ ಇದ್ದಂತ ಅನೇಕ ಸಹೋದರ ಸಹೋದರರು. ಎಷ್ಟ್ ಜನ ಯೇಸು ಸ್ವಾಮಿ ಸಂಗಡ ಎಷ್ಟ್ ಜನ ಇರ್ತಾರೆ? 1,44,000 ರೀ. ಇರುವಂತ ಒಳ್ಳೊಳ್ಳೆ ಗುಣಗಳು ಪ್ರಿಯರೇ, ಎಂತೆಂತ ಒಳ್ಳೊಳ್ಳೆ ಗುಣಗಳು, ಎಂತೆಂತ ಒಳ್ಳೊಳ್ಳೆ ಫಲಗಳನ್ನ ಎದುರಿಸ್ತಾರೆ ಅವರ ಒಂದು. ಇನ್ನು ಕ್ರಿಸ್ತಿನ್ ಗುಣನ ನೋಡಿ ಎಲ್ರು ಕೂಡ ದಿಗ್ಭ್ರಮೆಗೊಳ್ಬಿಡ್ತಾರೆ. ಇನ್ನು ದೇವರ ಒಂದು ನುಡಿ, ಅವರ ಒಂದು ದೀರ್ಘ ಆಲೋಚನೆ, ಅದನ್ನೆಲ್ಲ ಬೆರಗಾಗಿ ಎಲ್ರು ಇರ್ತಾರಂತೆ ಪ್ರಿಯರೇ. ಇದಕ್ಕೆಲ್ಲ ಸಹಾಯ ಮಾಡಿಕೊಂಡು ಎಲ್ಲರ ಸಹಾಯ ತಗೊಂಡು ಪ್ರತಿಯೊಬ್ಬರನ್ನು ಕೂಡ ಏನ್ ಮಾಡ್ತಾರೆ ಅಂದ್ರೆ ಭೂಲೋಕದಲ್ಲಿ ಪರಲೋಕನೆ ಭೂಲೋಕದಲ್ಲಿ ಇರೋ ಅಷ್ಟು ಸಂತೋಷದಿಂದ ಸಮೃದ್ಧಿಯಿಂದ ಇರೋದಕ್ಕೆ ಸಾಧ್ಯವಾಗುತ್ತೆ. ಮತ್ತು ಆಗ ಅಲ್ಲಿ ಸಮಸ್ತ ಜನಾಂಗಗಳು ಕಳೆದುಕೊಂಡದ್ದನ್ನು ಹಿಂದಿರುಗಿಸಿ ಅವುಗಳನ್ನು ಸ್ವಸ್ಥ ಮಾಡುವ ಗಳುಳ್ಳ ಜೀವರುಗಳು ಮಾತ್ರವಲ್ಲದೆ ಅಲ್ಲಿ ಆತ್ಮನು ಆಗ ಮಹಿಮಾ ಪದವಿಗೆ ಸೇರಿದ ಮೊದಲ ಗೀತೆಯು ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಯವಿಲ್ಲದೆ ತೆಗೆದುಕೊಳ್ಳಲಿ. ಪ್ರಕಟಣೆ 22:17. ಥ್ಯಾಂಕ್ ಯು ಸರ್. ಆತ್ಮೀಯ ಸಹೋದರ ಮತ್ತು ಸಹೋದರರೇ, ನೋಡಿ ಎಷ್ಟು ಒಳ್ಳೆಯ ರೀತಿಯಲ್ಲಿ ನಮ್ಗೆ ಏನ್ ಹೇಳ್ತಾರೆ ಅಂತಂದ್ರೆ, ಇಷ್ಟೆಲ್ಲ ನಿಮ್ಮಿಂದ ಮಾಡ್ತೀನಿ ಅಂತ ಅನ್ಬಿಟ್ಟು ದೇವರು ನಮ್ಮನ್ನ ಕರೆದಿದ್ದಾರೆ ಅನ್ಯರಾಗಿರೋಂತ ನಮ್ಮ. ನೋಡಿ ಥಿಂಕ್ ಮಾಡಿ ನೀವೆಲ್ಲರೂ ಆ ಒಂದು ಸ್ಥಾನದಲ್ಲಿ ಆನ್ಲೈನ್ ಎಲ್ಲ ಹೊಂಟೋದ್ರಿ ಅನ್ಕೊಳ್ಳಿ, ಎಷ್ಟು ಚೆನ್ನಾಗಿರತ್ತೆ ಅಲ್ವಾ? ನಮ್ಮ ಒಂದು ಒಳ್ಳೆ ಕ್ಯಾರೆಕ್ಟರ್ಗಳನ್ನೆಲ್ಲ ನೋಡಿ ಇಡೀ ಲೋಕ ತಿದ್ಕೊಂಡು ಇದ್ರೆ ಇವ್ರ ಆಗಿರ್ಬೇಕು, ಕ್ರಿಸ್ತನಾಗಿರ್ಬೇಕು, ದೇವರಾಗಿರ್ಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ತನ್ನ ನಯೆ ನುಡಿ ಕ್ರಿಯೆಗಳನ್ನೆಲ್ಲಾನು ಬದಲು ಮಾಡ್ಕೊಂಡು ನಿಮ್ ಹಾಗೆ ಕಾಪಿ ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಅದೇ ತರಾನೇ ಪ್ರಿಯರೇ. ಸೊ ಈ ಒಂದು ಕರೀವಿಕೆ ನಮಗ್ ಸಿಕ್ಕಿದೆ. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ಫಸ್ಟ್ ನಾವು ಸಮೃದ್ಧಿಯಾಗಿ ತಿನ್ಕೋಬೇಕು. ಅಂದ್ರೆ ಏನಂದ್ರೆ, ಈಗ ಕೊಟ್ಟಿರೋ ನಮ್ಗೆ ಆಹಾರ ಇದೆಯಲ್ಲ ದೇವ್ರ ವಾಕ್ಯನ, ಇದನ್ನ ಅತಿ ಹೆಚ್ಚಾಗಿ ನಾವು ತಿಂದು ಗ್ರಹಿಸ್ಕೊಂಡು ಡೈಜೆಸ್ಟ್ ಮಾಡಬೇಕು. ಅದಾದ್ಮೇಲೆ ಮತ್ತೊಬ್ರಿಗೆ ನಾವು ಆ ಒಂದು ಕಾಲದಲ್ಲಿ ಕೊಡೋದಕ್ಕೆ ಸಾಧ್ಯ. ಪ್ರಕಟಣೆ 17 ವಚನ ಓದಿ. ಪ್ರಕಟಣೆ 22:17 ವಚನ ಯಾರ ಬಳಿ ಇದೆ ಬೈಬಲ್ ರೀಡ್ ಮಾಡಿ? ರವಿ ಬ್ರದರ್, ಮೋಹನ್ ಬ್ರದರ್? ಮೊದ್ಲ ಬ್ರದರ್, ಹಾ, ಓದಿದ್ದೀವಿ ಸಿಸ್ಟರ್. ಆತ್ಮನು ಮೊದಲ ಗೀತೆ ಬಾ ಅನ್ನುತ್ತಾರೆ, ಕೇಳುವವನು ಬಾ ಅನ್ನಲಿ, ಬಾಯಾರಿದ್ದವನು ಬರಲಿ, ಇಷ್ಟವುಳ್ಳವನು ಜೀವ ಜಲವನ್ನು ಕ್ರಾಯವಿಲ್ಲದೆ ತೆಗೆದುಕೊಳ್ಳಲಿ. ಥ್ಯಾಂಕ್ ಯು ಸಿಸ್ಟರ್. ಈ ಒಂದು ಅವಕಾಶ ಈಗ ನಮಗೆ ಸಿಕ್ಕಿದೆ ಪ್ರಿಯರೇ. ಈಗ ನಮ್ಗೆಲ್ಲರಿಗೂ ಬಾಯಾರಿಕೆ ಇದೆ ದೇವ್ರ ವಾಕ್ಯನ. ನಾವೇನ್ ಮಾಡ್ಬೇಕು? ಕುಡಿಬೇಕು, ಚೆನ್ನಾಗಿ ಕುಡಿಬೇಕು ಅಂತ ಆಸೆ. ಅದೇ ರೀತಿ ಇಷ್ಟ ಉಳ್ಳವನು ನಮ್ಗೆಲ್ಲರಿಗೂ ಇಷ್ಟ ಇರೋದ್ರಿಂದಲೇ ಪ್ರಿಯರೇ ಈ ಎಲ್ಲ ಆತ್ಮಿಕವಾದಂತ ಪಾಠಗಳನ್ನ ಕೇಳಿ ಅದನ್ನ ಪ್ರಯೋಜನನ ನಾವು ಪಡ್ಕೊಳ್ತಾ ಇದೀವಿ. ಈಗ ನಮ್ಗೆ ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಇದನ್ನ ಇದ್ರಲ್ಲಿ ನೀನು ಚೆನ್ನಾಗಿರು, ನೆಮ್ಮದಿಯಾಗಿರು ಅಂತ ಅಂದ್ಬಿಟ್ಟು ದೇವ್ರ ವಾಕ್ಯ ನಮ್ಗೆ ಸ್ಪಷ್ಟನೆ ಕೊಡ್ತಾ ಇದಾರೆ. ಇದ್ರಲ್ಲಿ ನಾವೇನ್ ಮಾಡ್ಬೇಕು ಅಂತಂದ್ರೆ, ದೇವ್ರಿಗೆ ಕೃತಜ್ಞತೆ ಸಲ್ಲಿಸ್ಕೊಂಡು ಇದನ್ನ ನಾವು ಚೆನ್ನಾಗಿ ಅನುಭವಿಸಿ ಮುಂದಿನ ಯುಗದಲ್ಲಿ ಮತ್ತೊಬ್ಬರಿಗೆ ಒಂದೊಳ್ಳೆ ಮಾರ್ಗದರ್ಶನ ಕೊಟ್ಟು ಅವ್ರಿಗೂ ಕೂಡ ಒಂದು ಸಹಾಯದ ಮಾರ್ಗನ ತೋರಿಸ್ಬೇಕಾಗಿ ದೇವ್ರ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ನೆಕ್ಸ್ಟ್, ಈಗ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾರಾ ಯಾರು ರೀಡ್ ಮಾಡ್ತೀರಾ? ಅನುಸರಿಸ್ತಾ ರೀಡ್ ಮಾಡ್ತೀರಾ? ಹಾ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಆ ಸಮಾರ್ಯದ ಹೆಂಗಸು ತನ್ನ ನಡತೆಯ ಮತ್ತು ಜೀವಿತದ ವಿಷಯವಾಗಿ ಚರ್ಚೆ ಮಾಡುವುದರಿಂದ ತಪ್ಪಿಸಿಕೊಡಲು ಕಾತರವಾಗಿದ್ದಾಳೆಂದು ತೋರುತ್ತದೆ. ಅಂತೆಯೇ ಆಕೆಯು ಕುಶಲತೆಯಿಂದ ಪ್ರಶ್ನೆಯನ್ನು ಧಾರ್ಮಿಕ ವಿಷಯಗಳ ಕಡೆ ತಿರುಗಿಸಿ ದೇವಾರಾಧನೆಯ ಮತ್ತು ಅದನ್ನು ಮಾಡುವ ಸೂಕ್ತ ಸ್ಥಳದ ವಿಷಯವಾಗಿ ಯಹೂದ್ಯರಲ್ಲಿರುವ ಅಥವಾ ಸಮಾರ್ಯದಲ್ಲಿರುವ ವಿವಿಧ ದೃಷ್ಟಿಗಳು ಸರಿಯೋ ಎಂಬುದನ್ನು ವಿಚಾರಿಸತೊಡಗಿದಳು.
ಹೀಗೆ ಮಾನವರ ಸ್ವಭಾವಗಳು ಈ ದಿನದಲ್ಲೂ ಅದೇ ರೀತಿಯಲ್ಲಿರುವುದನ್ನು ಇಲ್ಲಿ ನಾವು ನೋಡುತ್ತೇವೆ. ಈ ದಿನದಲ್ಲೂ ಪುರುಷರು ಮತ್ತು ಸ್ತ್ರೀಯರು ತಮ್ಮ ದೃಷ್ಟಿಯನ್ನು ತಮ್ಮ ಆಂತರ್ಯದ ವಿಷಯಗಳಿಗೆ ತಿರುಗಿಸಿಕೊಂಡು ತಮ್ಮ ಜೀವಿತದಲ್ಲಿರುವ ಏರುಪೇರಾದ ಸಂಗತಿಗಳನ್ನು ತಿಳಿದುಕೊಂಡು ಅವುಗಳನ್ನು ತಿದ್ದಿ ಸರಿಪಡಿಸಿಕೊಳ್ಳುವ ಬದಲು ಅವರು ಧಾರ್ಮಿಕ ಸಮಸ್ಯೆಗಳನ್ನು ಹಾಗೂ ಕ್ರೈಸ್ತ ಪಂಗಡಗಳಲ್ಲಿರುವ ವಿವಾದಗಳ ವಿಷಯವಾಗಿ ಚರ್ಚಿಸಲು ಬಯಸುವರು. ನಮ್ಮ ಕರ್ತನು ಸಹ ತಾನು ಪ್ರಾಮಾಣಿಕವಾಗಿ ಕೇಳಿದ ಆ ನೈತಿಕ ಪ್ರಶ್ನೆಯನ್ನು ಬಹು ಬಲವಂತವಾಗಿ ಮುಂದುವರಿಸಿ ಅದನ್ನು ಸ್ವಲ್ಪ ಮಟ್ಟಿನ ಸೂಕ್ಷ್ಮ ವಿಚಾರವನ್ನಾಗಿ ಮಾಡಲಿಲ್ಲ. ಮತ್ತು ಆತನು ಅನುಸರಿಸಿದ ಈ ವಿಧಾನವು ತನ್ನ ಹಿಂಬಾಲಕರಿಗೆ ಒಂದು ಪಾಠವಾಗಿರಬೇಕು. ಆ ಒಂದು ತಪ್ಪಿನ ಕಡೆಗೆ ಗಮನ ಹರಿಯುವಂತೆ ಮಾಡಿದರಷ್ಟೇ ಸಾಕು. ಇದು ಅವರನ್ನು ಅಗೌರವವಾಗಿ ದೂರುವುದರ ಮೂಲಕ ಅವಹೇಳನ ಮಾಡಿ ಕೋಪವನ್ನೆಬ್ಬಿಸಿ ಅವರು ತಮ್ಮನ್ನು ರಕ್ಷಿಸಿಕೊಳ್ಳತೊಡಗುವಂತೆ ಮಾಡುವುದಕ್ಕಿಂತಲೂ ಬಹು ಪರಿಣಾಮಕಾರಿಯಾದುದು ಎಂಬುದು. ಥ್ಯಾಂಕ್ ಯು. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ನೋಡಿ, ಸಮಾರಿಯ ಸ್ತ್ರೀ ಹತ್ರ ಅನೇಕ ಕೊರತೆ, ಏಕೆಂದ್ರೆ ಆಲ್ರೆಡಿ ಅವರು ತುಂಬಾ ಪಾಪದಲ್ಲಿ ಬಿದ್ದಿದ್ರು. ಅದನ್ನ ತಿದ್ಕೊಂಡು ವಾಪಸ್ ಎದ್ದು ಬರುವಂತ ಒಂದು ವಿವೇಕಪೂರ್ವಕವಾದಂತ ವೇದ ವಚನಗಳು, ಪರಿಜ್ಞಾನಗಳನ್ನ ಸ್ವಾಮಿ ಹತ್ರ ಪಡ್ಕೊಂಡು ಎದ್ದು ಬರುವಂತ ಒಂದು ಮನಸ್ಥಿತಿ ಅವರ ಹತ್ರ ಇರ್ಲಿಲ್ಲ. ಪ್ರಿಯರೇ, ಅವ್ರೇನ್ ಮಾಡಿದ್ರು ಅಂದ್ರೆ, ತುಂಬಾ ಒಂದೊಳ್ಳೆ ಯಾವ ರೀತಿ ಅಂತಂದ್ರೆ, ಸ್ತ್ರೀಯರೆಲ್ಲ ಹೆಂಗಿರ್ತಾರೆ, ಯೂಶ್ವಲಿ ನಾವು ನೋಡ್ಬೇಕಾದ್ರೆ ತುಂಬಾ ಶಾರ್ಪ್ ಮೈಂಡೆಡ್ ಆಗಿರ್ತಾರೆ. ಏನ್ ಹೇಳಿದ್ರೆ ಹೆಂಗ್ ತಪ್ಪಿಸ್ಕೋಬಹುದು ಅನ್ನೋ ತರ, ಅದೇ ತರಾನೇ ಈ ಸ್ತ್ರೀನು ಕೂಡ ತಪ್ಪಿಸ್ಕೊಳ್ಳೋ ತರ ಧಾರ್ಮಿಕದ ವಿಚಾರಕ್ಕೆ ಕೈ ಹಾಕ್ಬಿಟ್ರು. ನೋಡಿ ಸ್ವಾಮಿ, ಈಗ ನೀವು ಇದೆಲ್ಲ ಹೇಳ್ತಾ ಇದ್ದೀರಾ, ಇದೆಲ್ಲ ಬದಿಗಿಡ್ರಿ. ಈಗ ನೋಡಿ, ನಾವೆಲ್ಲ ದೇವ್ರನ್ನ ಆರಾಧನೆ ಮಾಡ್ಬೇಕು ಅಂದ್ರೆ ಬೆಟ್ಟದ ಹತ್ರ ಎಲ್ಲ ಹೋಗ್ಬೇಕಾಗಿತ್ತು, ಹಿಂಗೆಲ್ಲ ಇದೆ, ಈಗ ನಾವೆಲ್ಲ ಇದನ್ನೆಲ್ಲ ಮಾಡ ಸರಿನಾ ಅನ್ನೋ ತರ ಪ್ರಶ್ನೆಗಳನ್ನ, ಹಲವಾರು ಗೊಂದಲಮಯವಾದಂತ ಅನೇಕ ಸಂಶಯ ಇರುವಂತ ಪ್ರಶ್ನೆಗಳನ್ನ ಹಾಕಕ್ಕೆ ತೊಡಗಿದ್ರು. ಪ್ರಿಯರೇ, ನಮ್ಮ ಸ್ವಾಮಿ ನಿಮ್ಗೆಲ್ಲ ಗೊತ್ತಲ್ವಾ, ಏನೇ ಪ್ರಶ್ನೆ ಕೊಟ್ಟರು ಕೂಡ ಸುಲಭವಾಗಿ ಉತ್ತರ ಕೊಟ್ಟು ಸುಲಭವಾದಂತ ಒಂದು ದಾರಿನ ಹೇಳಿದ್ರು. ನಮ್ಮ ಈಗ ಆದ್ರೆ ಮುಂಬರುವ ಒಂದು ಒಂದು ಕಾಲ ಬರುತ್ತೆ, ಯಾರು ಎಲ್ಲೂ ಹೋಗೋದು ಬೇಡ, ಕುಂತಿರೋ ಜಾಗದಲ್ಲೇನೆ ದೇವ್ರನ್ನ ಆರಾಧನೆ ಮಾಡುವಂತ ಒಂದು ಒಳ್ಳೆ ಅವಕಾಶ ಸಿಕ್ಕಿಬಿಟ್ಟೆಲ್ಲ ಹೇಳ್ತಾರೆ. ಆತ್ಮಿಕವಾದಂತ ಇಸ್ರೇಲ್ ಆದಂತ ನಮಗೆ ನಿಮಗೆ ಒಂದು ವೇದ ಪಾಠ ಏನು ಅಂತ ನಾವು ನೋಡ್ಬೇಕಾದ್ರೆ, ನಮ್ಮಲ್ಲೂ ಕೂಡ ಹಲವಾರು ಕೊರತೆಗಳಿದೆ. ಈಗ ನೋಡಿ, ನಮ್ಮ ಕೈ ಬೆರಳು ಎಷ್ಟಿದೆ, ಒಂದು 10 ಬೆರಳು ಇದೆ ಅಲ್ವಾ, 10 ಸರಿಯಾಗಿದ್ದ ಇಲ್ಲ ಇಲ್ಲ, ಏರಪ್ಪೇರವ್ರು ಎಲ್ಲ ಏರುಪೇರು ಇದೆ. ಅದೇ ತರ ನಮ್ಮ ಒಂದು ಕ್ಯಾರೆಕ್ಟರ್ಗಳಲ್ಲೂ ಕೂಡ, ನಮ್ಮ ಗುಣಗಳಲ್ಲೂ ಕೂಡ ಹಲವಾರು ಏರುಪೇರು, ಮೇಲು ಕೀಳು, ಭೇದ ಭಾವ ಮಾಡುವಂತ ಅನೇಕ ವಿಚಾರಗಳು, ಕೊರತೆಗಳು ನಮ್ಮ ಒಂದು ಮನಸ್ಥಿತಿಲೂ ಇರುತ್ತೆ, ನಮ್ಮ ಒಂದು ಜೀವನದ ಹಳೆ ಸ್ವಭಾವದಲ್ಲೂ ಇದೆ. ನೂತನ ಸ್ವಭಾವದಲ್ಲಿ ನಾವೇನ್ ಮಾಡ್ಬೇಕು, ಹೊಂದ್ಕೋಬೇಕು ಅಂತಂದ್ರೆ, ಇದನ್ನ ನಾವು ಹೊರಗಡೆ ಬರಬೇಕು. ಅದನ್ನ ಬಿಟ್ಟು ಬೈಬಲ್ ಅಲ್ಲಿ ಇರುವಂತ ಅನೇಕ ಧಾರ್ಮಿಕವಾದಂತ ವಿಚಾರಗಳೆಲ್ಲ ಇರುತ್ತಲ್ವಾ, ಅದರಿಂದ ಏನು ಉಪಯೋಗ ಇಲ್ಲದೆ ಇರುವಂತ ಸಂಗತಿಗಳನ್ನ ಕುರಿತಾಗಿ ಡಿಸ್ಕಷನ್ ಮಾಡೋದೇ ಆಗ್ಲಿ, ಅದರಲ್ಲಿ ಅನೇಕ ಒಂದು ತಪ್ಪುಗಳನ್ನ ಕಲಿಯೋಕೆ ಹೋಗೋದು ಮಾಡಕ್ ಹೋಗ್ಬಾರ್ದು ಅಂತ ಹೇಳ್ತಾ ಇದಾರೆ. ಪ್ರಿಯರೇ, ನಮ್ಗೆ ಕಲಿತದ್ದು ಏನ್ ಗೊತ್ತಾ, ಪ್ರಿಯರೇ, ತುಂಬಾ ಸುಲಭ. ಪಾಠ ಕಲ್ತ್ಕೊಳ್ಳಿ, ಮುಂಬರುವಂತ ಯುಗದಲ್ಲಿ ಪಾಠ ಹೇಳ್ಕೊಡಿ, ಇಷ್ಟೇ ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ. ಬ್ಲಾಕ್ ಅಂಡ್ ವೈಟ್ ಕೆಲಸ ಇದೆ, ಚೆನ್ನಾಗಿ ಎಕ್ಸಾಮ್ ಅಲ್ಲಿ ಪಾಸ್ ಆಗಿ ಎಲ್ಲ ಶೋಧನೆಗಳನ್ನು ಪಾಸ್ ಆಗಿ ಶೋಧನೆ ಹೆಂಗೆ ಜಯಿಸೋದು ಅಂತ ಅಂದ್ಬಿಟ್ಟು 1000 ವರ್ಷದಲ್ಲಿ ಪ್ರತಿಯೊಬ್ಬರಿಗೂ ಹೇಳ್ಕೊಡಿ ಅನ್ನೋದಕ್ಕೋಸ್ಕರನೇ ಲೈನ್ ಫಾರ್ಟ್ ಅಲ್ವಾ. ಹೌದು ಬ್ರದರ್, ಇದು ಕಟ್ ಕಟ್ ಆಗಕತ್ತೆ. ನೆಟ್ವರ್ಕ್ ಇಶ್ಯೂಸ್ ಇರುತ್ತೆ ಸರ್, ಅದಕ್ಕೋಸ್ಕರ. ಸೊ ಪ್ರಿಯ ಸಹೋದರ ಮತ್ತು ಸಹೋದರಿಯರೇ, ಆಗೈತಿ. ಈಗೆಲ್ಲ ನೀಟ ವಾಯ್ಸ್ ಕೇಳಿಸ್ತಾ ಇದೆಯಾ? ಪರವಾಗಿಲ್ಲ ಬ್ರದರ್. ಸಹೋದರ ಮತ್ತು ಸಹೋದರಿಯರೇ, ಈ ಒಂದು ಒಳ್ಳೆ ಕರ್ತವ್ಯನ ಮಾಡೋದಕ್ಕೋಸ್ಕರ ನಮ್ಮನ್ನ ಕರೀತಾ ಇರೋದು. ಈಗ ನಾವು ಕಲಿತು ಮುಂಬರುವಂತ ಯುಗದಲ್ಲಿ ಆಳ್ವಿಕೆಯನ್ನು ಮಾಡೋದಕ್ಕೋಸ್ಕರನೇ ಕರೆದಿರೋದು. ಇಷ್ಟೇ ಸಿಂಪಲ್. ಇದನ್ನ ನಾವು ಅನುಸರಿಸ ಬ್ರದರ್ ಕೇಳುವಲ್ರಿ.
ಪ್ರಭಾವತಿ ಸಿಸ್ಟರ್ ನೆಕ್ಸ್ಟ್ ವಾರ ಏನ್ ಮಾಡ್ತೀರಾ? ಓದ್ತೀನಿ. ಥ್ಯಾಂಕ್ ಯು ಸಿಸ್ಟರ್. ನಮ್ಮ ಕರ್ತನು ದೇವರನ್ನು ಸರಿಯಾಗಿ ಆರಾಧಿಸುವುದರ ವಿಷಯವಾದ ಶ್ರೇಷ್ಠವಾದ ಪಾಠವನ್ನು ಕೆಲವು ಮಾತುಗಳಲ್ಲಿ ಸಂಕ್ಷೇಪಿಸಿ ಹೇಳಿದರು. ಆತನು ಆ ಹೆಂಗಸಿಗೆ ಬಹು ನಾಟುವ ರೀತಿಯಲ್ಲಿ ಹೇಳಿದ್ದೇನೆಂದರೆ, ಸಮಾರ್ಯರಿಗೆ ಈ ವಿಷಯದಲ್ಲಿ ಯಾವ ಪಾತ್ರವೂ ಪಾಲು ಇರುವುದಿಲ್ಲ, ಮತ್ತು ಅವರು ತಾವು ತಿಳಿದಿರುವುದನ್ನು ಆಗಿರುವರು. ಆದರೆ ಇದಕ್ಕೆ ಪ್ರತಿಯಾಗಿ ಯಹೂದ್ಯರು ದೇವರ ನಿಯಮವನ್ನು ಅನುಸರಿಸುವರಾಗಿದ್ದರು. ಹೀಗಿರುವಲ್ಲಿ ಆತನು ಆರಾಧನಾ ಕ್ರಮ ವಿಧಾನಗಳಲ್ಲಿ ದೊಡ್ಡ ಬದಲಾವಣೆಗಳು ಉಂಟಾಗುವ ಕಾಲವು ಸಮೀಪಿಸುತ್ತಿರುವ ಅಂಶದ ಕಡೆಗೆ ಅವರ ಗಮನವನ್ನು ಸೆಳೆದು, ಅಲ್ಲಿ ಆರಾಧನೆಯ ಸ್ಥಳ ಮತ್ತು ಅದರ ವಿಧಾನಗಳಿರುವ ಎಲ್ಲ ವೈವಿಧ್ಯತೆಗಳು ಮತ್ತು ಅಡೆತಡೆಗಳು ತೆಗೆಯಲ್ಪಟ್ಟು ಅವು ಇಲ್ಲದಂತಾಗುವುದಾಗಿಯೂ, ಮತ್ತು ದೇವರ ಕೃಪೆಯ ವಿಷಯವಾಗಿ ಕೇಳುವ ಕಿವಿಳ್ಳವರು ಮತ್ತು ಕಾಣುವ ಕಣ್ಣುಳ್ಳವರೆಲ್ಲರೂ ದೇವರನ್ನು ಎಲ್ಲಿಯಾದರೂ ಆರಾಧಿಸುವಂತೆ ಮಾಡಲಾಗುವುದು ಎಂದು ಹೇಳಿದನು. ಆದರೆ ಅದು ಕೇವಲ ಆತ್ಮೀಯ ರೀತಿಯಲ್ಲಿ ಹೃದಯಪೂರ್ವಕವಾಗಿ ಪ್ರಾಮಾಣಿಕತೆಯಿಂದ ಸತ್ಯಕ್ಕೆ ತಕ್ಕ ಹಾಗೆ ನಿಜವಾದ ರೀತಿಯಲ್ಲಿ ದೇವರ ನಿಯಮಾನುಸಾರ ಮಾರ್ಗವು ಸತ್ಯವು ಜೀವವು ಆಗಿರುವ ಕ್ರಿಸ್ತನ ಮೂಲಕವಾಗಿರುವುದು. ಜೀವಕರವಾದ ನೀರನ್ನು ಸಂಗ್ರಹಿಸಿರುವ ಆತನು ಅದನ್ನು ವಿತರಿಸುವಾತನು ಆದ ಮೆಸ್ಸಿಯನೊಬ್ಬನ ಮೂಲಕವಾಗಿಯೇ ತಂದೆಯ ಬಳಿಗೆ ಹೋಗುವ ಮಾರ್ಗವು ಇರುವುದು ಎಂಬುದು. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಪ್ರಿಯ ಸಹೋದರ ಮತ್ತು ಸಹೋದರಿ, ಈ ಒಂದು ಪ್ಯಾರಾದಲ್ಲಿ ಈ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾವು ಡಿಸ್ಕಷನ್ ನೋಡೋದೇ ಆದ್ರೆ, ಪ್ರಿಯ ಸಹೋದರ ಮತ್ತು ಸಹೋದರರೇ, ಈ ಒಂದು ಸ್ತ್ರೀ ಹತ್ರ ಮಾತಾಡೋದು ಅಗತ್ಯ ಇತ್ತ ಅಂತಂದ್ರೆ ಮತ್ತೆ ಅದೇ ಪ್ರಶ್ನೆ ಇದರಲ್ಲೂ ಮೂಡುತ್ತೆ. ನಿಜವಾಗ್ಲೂ ದಿನದಲ್ಲಿ ಸಮಾರ್ಯದವ್ರಿಗೆ ಇನ್ನು ನಾವು ನೋಡ್ಬೇಕಾದ್ರೆ ಇನ್ನು ಅನೇಕ ಇರ್ತಾರಲ್ಲ ಯೂದಿಯರ ಯಹೂದಿಗಳೇ ಆಗ್ಲಿ ಸಮಾರ್ಯಗಳೇ ಆಗ್ಲಿ, ಇವರೆಲ್ಲರಿಗೂ ಕೂಡ ಮುಂಬರುವಂತ ದಿನದಲ್ಲಿ ಎಲ್ಲರಿಗೂ ಒಂದೊಳ್ಳೆ ಪಾಠವಾಗಿ ಮಾರ್ಪಾಟ ಆಗುತ್ತೆ ಅಂದ್ಬಿಟ್ಟೇನೆ ದೇವರ ಒಂದು ಯೋಜನೆ. ಇದನ್ನೇ ಯೇಸು ಕ್ರಿಸ್ತ ಮಾಡಿದ್ರೆ ಅಂದ್ರೆ ಕೈಗೊಂಡು ನಡೆಸ್ತಾ ಇದ್ದಾರೆ. ಇದರಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ನಾವು ಗ್ರಹಿಸ್ಕೊಳ್ಳೋದೇ ಆದ್ರೆ ಪ್ರಿಯರೆ, ಇದರಲ್ಲಿ ಸ್ಪಷ್ಟನೆ ಏನು ಅಂತ ನಾವು ನೋಡೋದೇ ಆದ್ರೆ ಪ್ರಿಯರೇ, ಇದರಲ್ಲಿ ಮುಂಬರುವಂತ ಯುಗದಲ್ಲಿ ಮಾಡುವಂತ ಎಲ್ಲ ಆತ್ಮಿಕವಾದಂತ ವಿಚಾರ ಆರಾಧನೆ ಕುರಿತಾಗಿ ಹೇಳ್ತಾ ಇರೋದು. ಆ ಒಂದು ಕಾಲದಲ್ಲಿ ಕ್ರಿಸ್ತನ ಕಾಲದಲ್ಲಿ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಸಬ್ಬತ್ ದಿನ ಅಂದ್ರೆ ನಾವು ನೋಡ್ಬೇಕು ಪ್ರಿಯರೇ, ಆ ಒಂದು ಸಬ್ಬತ್ ಏನ್ ಮಾಡೋರು ಅಂದ್ರೆ, ಎಲ್ರು ಆಲಯದ ಕೂಡೋರು ಇಲ್ಲ ಬೆಟ್ಟಗಳ ಹತ್ರ ಕೂಡೋರು ಕೂಡಿ ಯಹೋವ ದೇವರನ್ನ ಆರಾಧನೆ ಮಾಡಿ ಹೊರಟು ಬಂದ್ಬಿಡ್ತಾ ಇದ್ರು. ಈಗ ಆಗಲ್ಲ ಪ್ರಿಯ ಸಹೋದರ ಮತ್ತು ಸಹೋದರರೇ, ಅದೇ ಸ್ಥಳಕ್ಕೆ ಹೋಗ್ಬೇಕು ಅನ್ನೋದೇನು ಅಗತ್ಯ ಏನಿಲ್ಲ. ನಾವು ಎಲ್ಲಿದೀವೋ, ನಾವು ಹೇಗಿದೀವೋ ಒಂದು ಮನಸ್ಥಿತಿ ದೇವ್ರು ನೋಡ್ತಾ ಇದ್ದಾರೆ. ಇದ್ರ ಅರ್ಥ ಏನು ಅಂತಂದ್ರೆ, ನಾವು ಇರೋ 24 ಗಂಟೆ ಟೈಮನು ಕೂಡ ಪ್ರೇಯರ್ಫುಲ್ ಆಗೇನೆ ಇರ್ಬೇಕು ಅಂತಾನೆ ಅರ್ಥ. ನಾವು ಮಾಡೋ ಒಂದೊಂದು ಕ್ರಿಯೆಗಳೇ ಆಗ್ಲಿ, ಒಂದೊಂದು ನಡವಳಿಕೆಗಳೇ ಆಗ್ಲಿ, ಒಂದು ಒಂದು ವಿಚಾರಗಳೇ ಆಗ್ಲಿ, ವಿನಿಮಯಗಳೇ ಆಗ್ಲಿ, ಇದೆಲ್ಲ ಏನೇ ಮಾಡಿದ್ರು ಕೂಡ ನಮ್ಮ ಸಂಗಡ ಯೇಸು ಸ್ವಾಮಿ ಇದ್ದಾರೆ, ನಾವು ಇವಾಗ ನಮ್ಮ ಪಕ್ಕದಲ್ಲಿ ಸ್ವಾಮಿ ಇದ್ದಾರೆ ಅಂತ ಅಂದ್ಬಿಟ್ಟು ಒಂದು ಭಯ ಭ್ರಾಂತಿಯಿಂದನೇ ಇತ್ಕೊಂಡು ವಿವೇಕವುಳ್ಳ ಸರ್ವಾಂಗ ಹೋಮ ಭರಿತವಾದಂತ ಒಂದು ಆರಾಧನೆ ನಮ್ಮಲ್ಲಿ ದೇವ್ರು ಎದುರು ನೋಡ್ತಾ ಇದ್ದಾರೆ. ಈ ಒಂದು ಗಮನನ ನಾವೆಲ್ಲರೂ ಕೂಡ ಇಟ್ಕೋಬೇಕು ಪ್ರಿಯರೇ. ಏನಕ್ಕೆ ಅಂತ ನಾವು ನೋಡ್ಬೇಕಾದ್ರೆ, ಈಗ ಯೂಶಲಿ ನಾವೆಲ್ಲ ಲೋಕದಲ್ಲಿ ಇರುವುದ್ರಿಂದ ನಮ್ನ ಯಾರಾದ್ರೂ ನೋಡ್ತಾ ಇದ್ರೆ ಮಾತ್ರ ನಾವು ಒಳ್ಳೆ ರೀತಿಯಲ್ಲಿ ನಡ್ಕೊಂತೀವಿ. ನಮ್ನ ಯಾರು ನೋಡ್ತಾ ಇಲ್ಲ ಅಂದ್ರೆ ನಾವು ಹೇಗಿದೀವೋ ಅದೇ ರೀತಿಲಿ ಇರ್ತೀವಿ, ಆ ರೀತಿ ಇರಕ್ ಹೋಗ್ಬಾರ್ದು. ಸೊ ಯೇಸು ಸ್ವಾಮಿ ಹೇಳ್ತಾ ಇರೋದೇನು ಅಂತ ನಾವು ನೋಡ್ಬೇಕಾದ್ರೆ, ನಾವು ಜೀವಿಸುವಂತ ಪ್ರತಿಯೊಂದು ಕ್ಷಣಗಳೇ ಆಗ್ಲಿ ನಿಮಿಷಗಳೇ ಆಗ್ಲಿ, ಅದು ದೇವ್ರಿಗೆ ಮೆಚ್ಚುಗೆ ಆಗುವ ರೀತಿಯಲ್ಲೇ ಇರ್ಬೇಕು ಅಂತಾರೆ. ಈಗ ಲಾಸ್ಟ್ ಪ್ಯಾರ, ಲಾಸ್ಟ್ ಪ್ಯಾರ ಯಾರು ರೀಡ್ ಮಾಡ್ತೀರಾ? ಸುಜಾತಾ ಸಿಸ್ಟರ್ ರೀಡ್ ಮಾಡ್ತೀರಾ? ಪೌರತ್ವ ದೇಶದವರ ಒಂದು ಕಟ್ಟುಕತೆಯು ಹೇಳುವಂತೆ ವಿಶಿಷ್ಟ ಶಕ್ತಿಯಿಂದ ಕೂಡಿದ ನೀರಿನ ಒಂದು ಬುಗ್ಗೆ ಇದ್ದು ಅದರ ಹನಿಯು ಬರಡಾದ ಭೂಮಿಯ ಮೇಲೆ ಎಲ್ಲೆಲ್ಲಿ ಬಿದ್ದಿತೋ ಅಲ್ಲಲ್ಲಿ ಒಂದು ಹೊಸ ಬುಗ್ಗೆಯು ಚಿಮ್ಮುವಂತಾಯಿತು. ಈ ಮೂಲಕವಾಗಿ ಆ ಅಡವಿಯು ಎಷ್ಟು ವಿಸ್ತಾರವಾಗಿಯೂ ಬರಡಾಗಿಯೂ ಇದ್ದರೂ ಅದನ್ನು ಹಾದು ಹೋಗುವ ಪ್ರಯಾಣಿಕರಿಗೆ ಯಾವಾಗಲೂ ನೀರು ದೊರಕಿ ಅದರಿಂದ ಅವರು ಪುನಶ್ಚೇತನ ಹೊಂದುವಂತಾಗಿತ್ತು. ವಿರಳವೂ ಸ್ವಾರಸ್ಯಪೂರ್ಣವೂ ಆದ ದಂತಕತೆ, ಅರ್ಥಗಳಾದರೂ ಮೇಲೆಲ್ಲದಿರಬಹುದು.
ಬರಲಿರುವ ಮೇಲುಗಳ ದರ್ಶನಗಳು ಅಡಗಿಹುದೇ ಅದರ ನೆರಳಿನಲ್ಲಿ ಉತ್ತಮ ಚಿಲುಮೆಯ ಛಾಯೆ ಈಗ ಮರ್ತ್ಯರಿಗೆ ತೆರೆದಿರುವುದು. ನಮ್ಮ ಕರ್ತನಾದ ಕ್ರಿಸ್ತನಲ್ಲಿನ ಪೂರ್ಣವೂ ಉಚಿತವೂ ಆದ ರಕ್ಷಣೆ ಕಾಣತೊಡಗುವುದು. ಶಿಲುಬೆಯ ಅಡಿಯಲ್ಲಿ ನೀವು ಓದ್ತಾ ಇರೋ ಈ ಎರಡು ಪ್ಯಾರನ್ನು ಕೂಡ ಏನಾಗಿದೆ ಅಂದ್ರೆ ಒಂದು ಪೊಯೆಟ್ರಿ. ಸೊ ಮೇಲ್ಗಡೆ ಭಾಗ ಮಾತ್ರ ನಾವು ಥಿಂಕ್ ಮಾಡೋಣ. ಪೌರತ್ವ ದೇಶದವರ ಒಂದು ಕಟ್ಟಕತೆ ಅಂದ್ರೆ ಏನು ಅಂತ ನಾವು ನೋಡ್ಬೇಕಾದ್ರೆ ಅಲ್ಲಿದ್ದಂತ ಒಂದು ಸ್ಥಳೀಯ ಒಂದು ಕಟ್ಟಕತೆ ಅಂತ ಅಂದ್ರೆ ಯಾವ ರೀತಿ ಬಂದಿರಬಹುದು ಅನ್ನೋ ಒಂದು ಕಟ್ಟಕತೆ ಯಾವ ತರ ಹೇಳ್ತಾರೆ ಅಂದ್ರೆ, ಇವರು ಒಂದು ರೀತಿ ನೀರು ಚಿಮ್ಸಿದ್ದಾರೆ, ಚಿಮ್ಸಿದ ತಕ್ಷಣನೆ ಎಲ್ಲೂ ಸಿಗ್ದಿರುವಂತ ನೀರು ಈ ಒಂದು ಬಾವಿಲೇ ಸಿಕ್ಕಿದೆ. ಅದರಿಂದನೇ ಈ ಬಾವಿ ಒಂದು ಚಮತ್ಕಾರ ರೀತಿಯಲ್ಲಿ ಆಗ್ಬಿಟ್ಟಿದೆ. ಆದ್ರಿಂದ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಒಂದು ಬಾವಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ಬೇಕು ಅನ್ನೋ ರೀತಿ ಒಂದು ಕಟ್ಕತೆ. ಈಗೆಲ್ಲ ನೀವೆಲ್ಲ ಕೇಳಿರ್ತಾರಲ್ವಾ ಕಟ್ಕತೆಗಳು, ಯಾವ್ದಾದ್ರು ಊರಲ್ಲಿ ಒಂದು ಬಂಗ್ಲೆಗಳಿದ್ರೆ ಕಟ್ಕತೆ ಕಟ್ತಾರೆ, ಏನಾದ್ರೂ ಒಂದು ದ್ವಾರ ಇದ್ರೆ ಅದಕ್ಕೊಂದು ಕಟ್ಕತೆ ಎಲ್ಲ ಇರುತ್ತಲ್ಲ, ಅದೇ ತರನೇ ಈ ಒಂದು ಬಾವಿಗೂ ಅನೇಕ ಕಟ್ಟಕತೆ. ಈಗಲೂ ಕೂಡ ನೀವು ಪ್ರೆಸೆಂಟ್ ಇಸ್ರೇಲ್ ದೇಶಕ್ಕೆ ಹೋದ್ರು ಕೂಡ ಅನೇಕ ಕಥೆಗಳನ್ನ ಹೇಳ್ಬೋದು. ಆದ್ರೆ ನಮಗೆ ಬೈಬಲ್ ಅಲ್ಲಿ ಸಮಂಜಸವಾದ ನೀಟ್ ಆಗಿ ಒಂದ್ ಕಥೆನೇ ಹೇಳ್ಬಿಟ್ಟಿದ್ದಾರೆ ಯೇಸುಸ್ವಾಮಿ. ಆ ಸಮಯ ಸ್ತ್ರೀ ಹತ್ರ ಮಾತಾಡಿದ್ದು, ಮುಂದಿನ ಯುಗದ ಬಗ್ಗೆ, ಮತ್ತೆ ಈಗಿರುವಂತ ಒಂದು ಸಿಚುವೇಶನ್, ನಾಳೆ ಏನ್ ನಡೆಯುತ್ತೆ ಅನ್ನೋ ಒಂದು ಎಲ್ಲಾ ಒಂದು ವಿಚಾರನ ಆ ಸ್ತ್ರೀ ಸಂಗಡ ಮಾತಾಡಿ ಮುಗಿಸಿದ್ದಾರೆ ಪ್ರಿಯರೇ. ನೆಕ್ಸ್ಟ್ ನಾವು ನೋಡ್ಬೇಕಾದ್ರೆ ಆ ಸ್ತ್ರೀ ಸಂಗಡ ಬೇರೆ ಒಂದು ರೀಪ್ರಿಂಟ್ ಅಲ್ಲಿ ಹೇಳೋ ಒಂದು ವಿಚಾರ ಅಂದ್ರೆ, ನನಗೆ ಕುಡಿಯೋದಕ್ಕೆ ಕೊಡು ಅಂತ ಯೇಸುಸ್ವಾಮಿ ಕೇಳೋ ಒಂದು ವಿಚಾರ ಕುರಿತಾಗಿ ಮುಂಬರುವಂತ ಒಂದು ಚಾಪ್ಟರ್ ಅಲ್ಲಿ ಬರುತ್ತೆ ಪ್ರಿಯರೇ. ನೆಕ್ಸ್ಟ್ ನಾವೆಲ್ಲ ನೋಡಿರೋ ಪ್ರಕಾರ ಈ ಒಂದು ಪ್ಯಾರ ಏನಾಗಿದೆ ಅಂತ ಅಂದ್ರೆ ಪೋಯಮ್. ನೀವೆಲ್ಲ ನೋಡಿರ್ಬೋದು ಕೇಳಿರ್ಬೋದು ಅನೇಕ ಕಡೆ, ಏನಾದ್ರೂ ಒಂದು ಎಲ್ಲ ಮಾತುಕತೆ ಎಲ್ಲ ಮುಗಿದಾದ ತಕ್ಷಣನೇ ಒಂದು ಆ ಒಂದು ಪಾಠದ ಕುರಿತಾದ ಒಂದು ಅನೇಕ ಒಂದು ಸಮಂಜಸವಾದಂತ ಒಂದು ಪೋಯಮ್ನ ಹೇಳೋದಕ್ಕೆ ಸುಲಭವಾದಂತ ರೀತಿ ಒಂದು ಕರ್ತವ್ಯ ಇಸ್ರೇಲ್ ಅಲ್ಲಿ ನಡೀತಿತ್ತು. ಇದನ್ನೇ ಇಲ್ಲೂ ಕೂಡ ನಡೀತಾ ಇದೆ ನೋಡಿ. ಅದೆರಡೂ ಕೂಡ ನಮ್ಗೆಲ್ಲರಿಗೂ ಅರ್ಥ ಆಗಲ್ಲ, ಆದ್ರೂ ಓದಿ ನಾವು ಗ್ರಹಿಸ್ಕೊಳ್ಳೋಣ. ಎರಡು ಪ್ಯಾನ್ ಅನ್ನು ರೀಡ್ ಮಾಡಿ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಯಾರ ಹತ್ರ ಇದೆ ಟೆಕ್ಸ್ಟ್ ಬುಕ್? ಯಾರು ರೀಡ್ ಮಾಡ್ತೀರಾ? ಯಾವ್ದು ಬ್ರದರ್? ನಾನು ಮಾಡ್ಲಿ? ಹೌದಿ ಬ್ರದರ್, ರೀಡ್ ಮಾಡಿ. ವಿರಳವು ಸ್ವಾರಸ್ಯಪೂರ್ಣವು ಆದ ದಂತಕತೆ ಅರ್ಥಗಳಾದರೂ ಮೇಲಲ್ಲಿರದಿರಬಹುದು. ಬರಲಿರುವ ಮೇಲುಗಳ ದರ್ಶನಗಳು ಅಡಗಿಯುವುದೇ ಅದರ ನೆರಳಲ್ಲಿ ಉತ್ತಮ ಚಿಲುಮೆಯ ಛಾಯೆ ಈಗ ಮತ್ಸ್ಯರಿಗೆ ತೆರೆದಿರಬಹುದು. ನಮ್ಮ ಕರ್ತನಾದ ಕ್ರಿಸ್ತನಲ್ಲಿನ ಪೂರ್ಣವೂ ಉಚಿತವೂ ಆದ ರಕ್ಷಣೆ ಕಾಡತೊಡಗಿಬಹುದು. ಶಿಲುಬೆ ಅಡಿಯಲ್ಲಿ ಅಡಗಿಬಹುದು. ಈ ಆ ಜಲವು ಕಂಡಾತನು ಅವುಗಳನ್ನು ಅಲ್ಲಿ ಓರ್ವವನು ಅರಣ್ಯ ಪ್ರಯಾಣದ ಜೀವಿತವಿಡಿ ಜೀವದ ಬುಗ್ಗೆಯು ಅಲ್ಲಿ ಶುಭವು ಹಿಂದೆಗುವುದು. ಆತನ ಹೆಜ್ಜೆಯು ಆತನು ಹೋಗಲಿರುವನಲ್ಲಿ ಬರಿದಾದಂತಿದ್ದ ನೀತಿ ಚಿಗುರಿ ಗುಲಾಬಿಯಂತೆ ಅರಳುವುದು ಅಲ್ಲಿ. ಹೇಳ್ಬೇಕಾದ್ರೆ ಪ್ರಿಯರೇ ಇದೊಂದು ಪೊಯೆಟ್ರಿ. ಪೊಯೆಟ್ರಿ ಅಂತಂದ್ರೆ ಈ ಇದುವರೆಗೂ ನಾವು ಡಿಸ್ಕಷನ್ ಮಾಡಿದ್ವಲ್ಲ ಈ ಒಂದು ಪಾಠಕ್ಕೆ ಕುರಿತಾದಂತ ಅನೇಕ ವಿಚಾರಗಳನ್ನ ಈ ಒಂದು ಪೊಯೆಟ್ರಿಲಿ ಹೇಳಿದ್ದಾರೆ. ಓಕೆನಾ? ಸೊ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ಲಿ. ನೆಕ್ಸ್ಟ್ ಕ್ಲಾಸಲ್ಲಿ ರೀಪ್ರಿಂಟ್ 4130ನ ನಾವು ಡಿಸ್ಕಷನ್ ಮಾಡುವಂತವರಾಗಿರೋಣ. ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸ್ಲಿ. ಯಾರಿಗಾದ್ರೆ ನಾಲ್ಕು ಸಾವಿರದ 130 ಎಲ್ಲಿ ಬರ್ತದೆ ಬ್ರದರ್? ಓಕೆ ಓಕೆ ಓಕೆ, ಥ್ಯಾಂಕ್ ಯು ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕೊನೆಯದಾಗಿ ಒಂದು ಪ್ರಾರ್ಥನೆ ನಮ್ಮ ಸಹೋದರಾದ ಪ್ರತಾಪ್ ಬ್ರದರ್ ಮಾಡ್ಬೇಕಾ ಕೇಳ್ಕೊಳ್ತೇನೆ. ಮಾತಾಡ್ತಾರೆ.